ನಮಸ್ಕಾರ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ಅರ್ಪಿಸುವ ಲೈಫ್ ನಿರ್ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಆದಂತಹ ಡಾಕ್ಟರ್ ನಿಸರ್ಗ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆಗಳಿಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಡಾಕ್ಟರ್ನಾಗ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಅಲರ್ಜಿ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಸೊ ಮೇನ್ ಆಗಿ ಅಲರ್ಜಿ ಅನ್ನೋದು ಯಾವಾಗ ನೋಡ್ತೀವಿ ಅಂದರೆ ನಮ್ಮ ದೇಹ ಸೂಕ್ಷ್ಮ ಆಗ್ತಾ ಹೋದಾಗ. ಫಾರ್ ಎಕ್ಸಾಂಪಲ್, ಈಗ ಒಂದು ಡಸ್ಟಿಗೆ ಎಕ್ಸ್ಪೋಸ್ ಆದಾಗ ಎಷ್ಟೋ ಜನ ಹೇಳಿರ್ತಾರೆ, ನನ್ನ ಡಸ್ಟಿಗೆ ಎಕ್ಸ್ಪೋಸ್ ಆದಾಗ ನನಗೆ ಅಲರ್ಜಿ ಆಗುತ್ತೆ, ಅಥವಾ ಸೀನ್ ಥರ ಬರ್ತಾ ಹೋಗುತ್ತೆ, ಅಥವಾ ನನ್ನ ಫುಡ್ಡಲ್ಲಿ ಏನಾದರೂ ವೇರಿಯೇಷನ್ ಆಯಿತು ಅಂದಾಗ ಇಮಿಡಿಯೇಟಾಗಿ ಸ್ಕಿನ್ ರ್ಯಾಷಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಥವಾ ಒನ್ ಪರ್ಟಿಕ್ಯುಲರ್ ಫ್ರೂಟ್ ಏನಾದರೂ ತಿಂದಾಗ ಇಮಿಡಿಯೇಟಾಗಿ ಕೋಲ್ಡ್ ಆಗ್ತಾ ಹೋಗೋದು, ಅಥವಾ ಬ್ರೀದಿಂಗ್ ಡಿಫಿಕಲ್ಟಿ ಆಗ್ತಾ ಹೋಗೋದು. ಸೊ ಮೇಯ್ನಾಗಿ ಅಲರ್ಜಿ ಅನ್ನೋದು ಹೈಪರ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ನಮ್ಮ ದೇಹದಲ್ಲಿ ಯಾವಾಗ ರೋಗ ನಿರೋಧಕ ಶಕ್ತಿ ಅನ್ನೋದು ವೀಕ್ ಆಗ್ತಾ ಹೋಗುತ್ತೆ. ಸೊ ಯೂಶ್ವಲಿ ನಮ್ಮ ದೇಹದಲ್ಲಿ ಪ್ರೈಮರಿ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಇರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್, ಒಂದು ಇನ್ಫೆಕ್ಷನ್ಗೆ ಅಥವಾ ಒಂದು ಅಲರ್ಜನ್ಗೆ ಏನಾದರೂ ಎಕ್ಸ್ಪೋಸ್ ಆದಾಗ, ಸೊ ಇಮಿಡಿಯೇಟಾಗಿ ನಮ್ಮ ದೇಹ ನಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಎಲ್ಲೋ ಹೊರಗಡೆ ಊಟ ಮಾಡಿರ್ತಾರೆ, ಸೊ ಊಟ ಅಡ್ಜಸ್ಟ್ ಆಗಿರಲ್ಲ. ಸೊ ಅದೇ ರೀತಿ ಇಮಿಡಿಯೇಟಾಗಿ ನಮ್ಮ ದೇಹದಲ್ಲಿರೋ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಇನ್ಫೆಕ್ಷಸ್ ಏಜನ್ನು ಹೊರಗೆ ಹಾಕೋಕ್ಕೆ ಟ್ರೈ ಮಾಡುತ್ತೆ. ಸೊ ವಿಚ್ ಇಸ್ ಪ್ರೈಮರಿ ಡಿಫೆನ್ಸ್ ಮೆಕ್ಯಾನಿಸಮ್ ಆ್ಯಂಡ್ ಇಟ್ ಇಸ್ ನ್ಯಾಚುರಲ್ ಅಂತ ಹೇಳ್ಬೋದು. ಸೊ ಯಾವಾಗ ಕ್ವಾಲಿಟಿ ಆಫ್ ಸೆಲ್ಸ್ ವೀಕ್ ಆಗ್ತಾ ಹೋಗ್ತಿರುತ್ತೆ, ಮೇಯ್ನಾಗಿ ಬಿಳಿ ರಕ್ತ ಕಣಗಳು. ಸೊ ಯಾವಾಗ ಈ ಸೆಲ್ಸ್ ಕ್ವಾಲಿಟಿ ವೀಕ್ ಆಗ್ತಾ ಹೋಗುತ್ತೆ, ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರ್ ಅಥವಾ ರೆಸಿಸ್ಟೆನ್ಸ್ ಪವರ್ ಅನ್ನೋದು ವೀಕ್ ಆಗ್ತಾ ಹೋಗ್ತಿರುತ್ತೆ, ಅಂಥವರಲ್ಲಿ ದೇಹ ಸೂಕ್ಷ್ಮಿಗೆ ಒಳಗಾಗೋದನ್ನ ನಾವು ನೋಡ್ತೀವಿ. ಸೊ ಈಗ ನಾವು 10 ಜನರಲ್ಲಿ ನೋಡಿದಾಗ ಅಟ್ಲೀಸ್ಟ್ ಒಂದು 5 to 6 ಮೆಂಬರ್ಸಲ್ಲಿ ಒನ್ ಪರ್ಟಿಕ್ಯುಲರ್ ವಸ್ತುಗೆ ಅವ್ರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ನೋಡ್ತಾ ಹೋಗ್ಬೋದು. ಈಗ ಡಸ್ಟಿಗೆ ಹೋಗಿರ್ತಾರೆ, ಅಥವಾ ಒನ್ ಪರ್ಟಿಕ್ಯುಲರ್ ಪಾರ್ಟಲ್ಲಿ ಪ್ರೆಷರ್ ಇಟ್ಟಾಗ ಅವ್ರಿಗೆ ಸ್ಕಿನ್ನಲ್ಲಿ ರ್ಯಾಷಸ್ ಥರ ಸ್ಟಾರ್ಟ್ ಆಗೋದು. ಸೊ ಇವೆಲ್ಲ ಬೇಸಿಕ್ಲಿ ಅಲರ್ಜಿಕ್ ರಿಯಾಕ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ಈಗ ಎಷ್ಟೋ ಜನ ಏನು ಅಂದ್ಕೊಂಡಿರ್ತಾರೆ, ಸೊ ಒನ್ಸ್ ಅಲರ್ಜಿ ಬಂತು ಅಂದಾಗ ಅದು ಲೈಫ್ ಲಾಂಗ್ ಹಾಗೆ ಇರುತ್ತೆ, ಅಥವಾ ಅಲರ್ಜಿ ಸಮಸ್ಯೆ ಬಂತು ಅಥವಾ ಆ ಟೈಮಲ್ಲಿ ಕೋಲ್ಡ್ ಆಯಿತು, ಆ ಟೈಮಲ್ಲಿ ಏನಾದರೂ ಸ್ಕಿನ್ ರ್ಯಾಷಸ್ ಆಯಿತು ಅಂತ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ, ಒಂದು ಟ್ಯಾಬ್ಲೆಟ್ ತೊಗೊತಾರೆ, ಆ ಕ್ಷಣ ಬೆಟರ್ ಆಗುತ್ತೆ, ಮತ್ತೆ ಅವ್ರಿಗೆ ಬರ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ಯಾವಾಗ ನಮ್ಮ ದೇಹದಲ್ಲಿ ರೆಸಿಸ್ಟೆನ್ಸ್ ಪವರ್ನ ನಾವು ಇಂಪ್ರೂವ್ ಮಾಡದೆ ಹೋಗ್ತೀವಿ, ಸೊ ಅವಾಗ ಆಟೋಮೆಟಿಕ್ಕಾಗಿ ಅವರು ಲೈಫ್ ಲಾಂಗ್ ಸಫರ್ ಆಗೋ ಅಗತ್ಯ ಇರುತ್ತೆ. ಸೊ ನಾವು ಇದನ್ನ ಅಲರ್ಜಿ ಅಂತಲೇ ಹೇಳ್ಬೋದು. ಡಾಕ್ಟರ್, ಅಲರ್ಜಿ ಸಮಸ್ಯೆ ಅನ್ನೋದು ಯಾವ ವಯಸ್ಕರಲ್ಲಿ ಕಾಣಿಸ್ಬೋದು ಡಾಕ್ಟರ್? ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಅಲರ್ಜಿ ಸಮಸ್ಯೆ ಅನ್ನೋದು ಕಾಣಿಸುತ್ತಾ? ಸೊ ಮುಂಚೆ ಏನಾಗ್ತಿತ್ತು, ಈ ಅಲರ್ಜಿ ಸಮಸ್ಯೆ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ತುಂಬ ರೇರ್ ಆಗಿ ನೋಡ್ತಿದ್ವಿ. ಬಟ್ ಇವಾಗ ಏನಾಗ್ತಿದೆ, ಮೇಯ್ನಾಗಿ ಲೈಫ್ ಸ್ಟೈಲಿಂದ ಅಂತಲೇ ಹೇಳ್ಬೋದು. ಈಗ ಏಜ್ ಲಿಮಿಟ್ ಅನ್ನೋದು ಕೂಡ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ಸ್ಕಿನ್ ಕಂಪ್ಲೇಂಟ್ಸ್ ಅಂತಲೇ ನಾವು ತೊಗೊಂಡಾಗ 20s ನೋಡ್ತಾ ಇದ್ದೀವಿ, ಚಿಕ್ಕ ಮಕ್ಕಳಲ್ಲೂ ನಾವು ನೋಡ್ತಾ ಇದ್ದೀವಿ. ಸೊ ಈಗ ರೆಸ್ಪಿರೇಟ್ರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಆಸ್ತಮಾ ಆಗಿರ್ಬೋದು, ಅದು ಕೂಡ ಮಿಡ್ ಏಜ್ಡ್ ಪೀಪಲಲ್ಲಿ ನೋಡ್ತಾ ಇದ್ದೀವಿ, ಮಿಡಲ್ ಏಜ್ಡ್ ಪೀಪಲಲ್ಲಿ, ಅಥವಾ ತುಂಬ ವಯಸ್ಕರ ಆಗಿರೋರಲ್ಲಿ ಡೈರೆಕ್ಟಾಗಿ ಆಸ್ತಮಾ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಮೇಯ್ನಾಗಿ ಈ ಅಲರ್ಜಿ ಸಮಸ್ಯೆಗೆ ಏಜ್ ಲಿಮಿಟ್ ಅನ್ನೋದು ಇಲ್ಲ. ಸೊ ಚಿಕ್ಕ ಮಗುಗೂ ಕೋಲ್ಡ್ ಆಗ್ತಾ ಇರುತ್ತೆ. ಸೊ ಈಗ ಎಷ್ಟೋ ಜನ ಪೇರೆಂಟ್ಸ್ ಹೇಳಿರ್ತಾರೆ, ಮಗುಗೆ ಪದೇ ಪದೇ ಕೋಲ್ಡ್ ಆಗುತ್ತೆ, ಮಗುಗೆ ಪದೇ ಪದೇ ಜ್ವರ ಬರ್ತಿದೆ. ಸೊ ಇದೆಲ್ಲ ಇಂಡಿಕೇಶನ್ ಅಂತಲೇ ಹೇಳ್ಬೋದು. ಸೊ ಮೇಯ್ನಾಗಿ ಅಪ್ ಟು 5 ಇಯರ್ಸ್ ಬೆಳವಣಿಗೆ ಪೀರಿಯಡ್ ಆಗಿರೋದ್ರಿಂದ, ಸೊ ಆ ಟೈಮಲ್ಲಿ ಪದೇ ಪದೇ ಕೋಲ್ಡ್ ಆಗೋದು, ಪದೇ ಪದೇ ಸ್ಕಿನ್ ರ್ಯಾಷಸ್ ಕಾಣೋದು ನಾರ್ಮಲ್ ಅಂತಲೇ ಹೇಳ್ಬೋದು. ಬಟ್ ಇನ್ನು ಕೆಲವೊಬ್ಬರು ಮಕ್ಕಳಲ್ಲಿ ಏನಾಗುತ್ತೆ, ಡೈರೆಕ್ಟಾಗಿ ವೀಸಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ಮೇಯ್ನಾಗಿ ಲೈಫ್ ಸ್ಟೈಲ್ ಕರೆಕ್ಟ್ ಆಗಿಲ್ಲ, ಅಥವಾ ನಾವು ತೊಗೊಳ್ಳೋ ಫುಡ್ಡಲ್ಲಿ ಕರೆಕ್ಟಾಗಿ ನ್ಯೂಟ್ರಿಟಿವ್ ವ್ಯಾಲ್ಯೂ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅಲರ್ಜಿ ಅನ್ನೋದಕ್ಕೆ ಏಜ್ ಲಿಮಿಟ್ ಅನ್ನೋದು ಇಲ್ಲ. ಬಟ್ ಯೂಶ್ವಲಿ ನಾವು 2 ಇಯರ್ಸ್ ಮೇಲ್ಪಟ್ಟವರಿಂದ ನೋಡ್ತಾ ಇದ್ದೀವಿ, ಆ್ಯಂಡ್ ಅಪ್ ಟು 70 ಇಯರ್ಸ್ 80 ಇಯರ್ಸ್ ಇದ್ದವರಲ್ಲೂ ಅಲರ್ಜಿ ಸಮಸ್ಯೆನ ನಾವು ನೋಡ್ಬೋದು. ಡಾಕ್ಟರ್, ಅಲರ್ಜಿಲಿ ಯಾವ ಟೈಪ್ಸ್ಗಳನ್ನ ಇದೆ ಡಾಕ್ಟರ್, ಅದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಮೇಯ್ನಾಗಿ ಅಲರ್ಜಿ ಅನ್ನೋದು ಬರೀ ಅದಕ್ಕೆ ಆದ ಬೌಂಡ್ರೀಸ್ ಅನ್ನೋದು ಇಲ್ಲ, ಅದು ಸ್ಕಿನ್ಗೆ ಇರಬೇಕು ಅಥವಾ ರೆಸ್ಪಿರೇಟರಿ ಟ್ರ್ಯಾಕ್ಟ್ಗೆ ಇರಬೇಕು, ಆ ಥರ ಬೌಂಡ್ರೀಸ್ ಅನ್ನೋದು ಇಲ್ಲ. ಸೊ ಈ ಅಲರ್ಜಿಕ್ ರಿಯಾಕ್ಷನ್ಸ್ ಯಾವಾಗ ಬೇಕಾದ್ರೂ ತೋರಿಸ್ಕೊಬೋದು, ತನ್ನ ಸಿಂಪ್ಟಮ್ಸ್ನ ತೋರಿಸ್ಕೊಳ್ತಾ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್, ಎಷ್ಟೋ ಜನ ಅಂದ್ಕೊಂಡಿರ್ತಾರೆ, ಈಗ ನಾನು ಡಸ್ಟಿಗೆ ಹೋಗಿದ್ದಕ್ಕೆ ನಂಗೆ ಅಲರ್ಜಿ ಸ್ಟಾರ್ಟ್ ಆಗಿದೆ, ಅಥವಾ ಈ ಫುಡ್ ತೊಗೊಂಡಿದ್ದಕ್ಕೆ ನಂಗೆ ಅಲರ್ಜಿ ಸ್ಟಾರ್ಟ್ ಆಗಿದೆ ಅಂತ. ಸೊ ಮೇಯ್ನಾಗಿ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅನ್ನೋದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಈಗ ಡಸ್ಟಿಂದ ನಮಗೆ ಅಲರ್ಜಿ ಆಗಿರಲ್ಲ, ಬಟ್ ಇರೋ ಅಲರ್ಜಿ ಅನ್ನೋದು ಡಸ್ಟಿಂದ ಜಾಸ್ತಿ ಆಗ್ತಿರುತ್ತೆ, ಸೊ ಟ್ರಿಗರ್ ಆಗ್ತಾ ಇರುತ್ತೆ. ಸೊ ಅದೇ ರೀತಿ ಅಲರ್ಜಿ ಅನ್ನೋದು ನಾವು ನೋಡೋದಾದರೆ ಮೇಯ್ನಾಗಿ ಫ್ಯಾಮಿಲಿ ಹಿಸ್ಟ್ರಿ ಯಾರಲ್ಲಿರುತ್ತೆ, ಈಗ ತಂದೆ ತಾಯಿಗೆ ಅಲರ್ಜಿ ಸಮಸ್ಯೆ ಇತ್ತು ಅಥವಾ ಅಜ್ಜ ಅಜ್ಜಿಗೆ ಆಸ್ತಮ ಸಮಸ್ಯೆ ಇತ್ತು, ಸೊ ಅವರಲ್ಲಿ ಈ ಅಲರ್ಜಿ ಸಮಸ್ಯೆ ಕಾಣೋ ಸಾಧ್ಯತೆ ಹೆಚ್ಚಿರುತ್ತೆ. ಬೇಸಿಕ್ಲಿ ಆ ಜೀನ್ಸ್ನ ಕ್ಯಾರಿ ಮಾಡಿರ್ತಾರೆ, ಆ ಟೆಂಡೆನ್ಸಿನ ಕ್ಯಾರಿ ಮಾಡಿರ್ತಾರೆ.
ಬಟ್ ಯಾವಾಗ ಈ ಟೆಂಡೆನ್ಸಿ ಹೊರಗೆ ಬರುತ್ತೆ ಅಂದಾಗ ಮೇಯ್ನಾಗಿ ಲೈಫ್ ಸ್ಟೈಲ್ ಕರೆಕ್ಟಾಗಿಲ್ಲ. ಈಗ ನಾವು ಮಾಡೋ ಕೆಲಸ ಕೂಡ ಆಗಿರ್ಬೋದು, ನಮ್ಮ ಫುಡ್ ಇಂಟೇ ಕರೆಕ್ಟಾಗಿಲ್ಲ ಅಂತ ಆಗಿರ್ಬೋದು. ಈಗ ಎಷ್ಟೋ ಜನ ಡಯಟ್ ಕಾನ್ಷಿಯಸ್ ಆಗಿರ್ತಾರೆ. ಸೊ ಅಕಸ್ಮಾತ್ ಡಯಟ್ ಕಾನ್ಷಿಯಸ್ ಆಗಿದ್ರೂ ಸಹ ಅವರಲ್ಲಿ ಏನಾಗುತ್ತೆ, ನ್ಯೂಟ್ರಿಟಿವ್ ವ್ಯಾಲ್ಯೂ ಅನ್ನೋದು ತುಂಬ ಕಡಿಮೆ ಆಗ್ತಾ ಇರುತ್ತೆ. ಎಸ್, ಡಾಕ್ಟರ್ ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಓಕೆ ಅಮ್ಮ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ದು ನಾಯಕನಟ್ಟಿ ಅಂತ, ಚಿತ್ರದುರ್ಗ. ನಿಮ್ಮ ಹೆಸರು? ನನ್ನ ಹೆಸರು ಮೋನಿಶಾ. ಓಕೆ ಅಮ್ಮ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾಂ ಸರಿ. ಹಲೋ ಹಲೋ ಹೇಳಿ ಮಾ. ಹಲೋ ಮ್ಯಾಮ್, ಇದು ಅಲರ್ಜಿ ಬಗ್ಗೆ ಕೇಳಬೇಕಿತ್ತು. ಕೇಳಿ ಮ್ಯಾಮ್. ಡೈಲಿ ಅಲರ್ಜಿ ಆಗಿಸ್ಕೊಂಡ್ರೆ ಮಾತ್ರ ತಂದ್ರೆ ಮಾತ್ರ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಎನಿ ಟೈಮ್ ಇರುತ್ತೆ. ಓಕೆ, ಏನೇನು ಸಿಂಪ್ಟಮ್ಸ್ ಕಾಣಿಸ್ತಿದೆ ನಿಮ್ಮಲ್ಲಿ? ಏನೇನು ಸಿಂಪ್ಟಮ್ಸ್ ಲಕ್ಷಣಗಳು ಕಾಣ್ತಿದೆ? ಜಾಸ್ತಿ ಊಟ ಸೇರ್ತಿಲ್ಲ. ಓಕೆ, ಊಟ ಸೇರ್ತಿಲ್ಲ ಜಾಸ್ತಿ ಅಂದ್ರೆ ಬರೀ ಅಲರ್ಜಿನ ಮೇಡಮ್, ಎನಿ ಟೈಮ್ ಅಲರ್ಜಿನೇ ಇರುತ್ತೆ. ಮಾತ್ರೆ ತಗೊಂಡ್ರೆ ಮಾತ್ರ ಅದು ಕಡಿಮೆ ಆಗೋದಷ್ಟೇ. ಓಕೆ ಮಾ, ಸ್ಕಿನ್ ರ್ಯಾಷಸ್ ಕಾಣಿಸುತ್ತಾ ಅಥವಾ ಸೀನ್ ಬರೋದು, ಮೂಗು ಸೋರೋದು ಆ ಥರ ಏನಾದರೂ ಆಗ್ತಿದೆಯಾ? ಹಾಂ ಮೇಡಮ್, ಆ ಥರ ಆಗ್ತಿದೆ. ಓಕೆ ಮಾಸಿ, ಮೊದಲನೇದಾಗಿ ಏನಂದ್ರೆ ಈಗ ಏನು ಮೆಡಿಕೇಷನ್ಸ್ ತೊಗೊತಾ ಇದ್ದೀರಾ ಅದನ್ನ ನಾವು ಆ್ಯಂಟಿ ಹಿಸ್ಟಮೈನ್ಸ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಅಲರ್ಜಿಕ್ ರಿಯಾಕ್ಷನ್ ಇದ್ದಾಗ ನಮ್ಮ ರಕ್ತದಲ್ಲಿ ಹಿಸ್ಟಮೈನ್ ಅನ್ನೋ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನೀವು ಆ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬೆಟರ್ ಆಗುತ್ತೆ, ಮತ್ತೆ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಹತ್ರ ರಕ್ತ ಪರೀಕ್ಷೆ ರಿಪೋರ್ಟ್ಸ್ ಏನಾದರೂ ಇತ್ತು ಅಂದರೆ ತೊಗೊಂಬನ್ನಿ. ಸೊ ಯೂಶ್ವಲಿ ಅದರಲ್ಲಿ ವೇರಿಯೇಷನ್ಸ್ ಇರುತ್ತೆ, ಆ್ಯಂಡ್ ಖಂಡಿತ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಮೂಲಕ ನಿಮಗೆ ಬೆಟರ್ ಆಗ್ತಾ ಹೋಗುತ್ತೆ, ರಿಕರೆನ್ಸಿ ಆಫ್ ಅಟ್ಯಾಕ್ ಕೂಡ ಬೆಟರ್ ಆಗ್ತಾ ಹೋಗುತ್ತೆ. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಎಷ್ಟು ಕರೆ ಡಾಕ್ಟರ್, ಅಲರ್ಜಿಲಿ ಇರುವ ಟೈಪ್ಸ್ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ವಿ, ಅದ್ರ ಬಗ್ಗೆ ಮುಂದುವರಿಸಿ. ಸೊ ಮೇಯ್ನಾಗಿ ಈಗ ನಾವು ಸ್ಕಿನ್ ಕಂಪ್ಲೇಂಟ್ಸ್ ಅನ್ನೋದನ್ನ ತುಂಬ ಕಾಮನ್ ಆಗಿ ನೋಡುವಂಥದ್ದು. ಸೊ ಈಗ ಟೀನ್ಸಲ್ಲಿ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಎಷ್ಟೋ ಜನ ಹೇಳ್ತಾರೆ, ನಾನು ಏನಾದರೂ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕೊಂಡಾಗ ಇಮಿಡಿಯೇಟಾಗಿ ನನ್ನ ಸ್ಕಿನ್ನಲ್ಲಿ ರ್ಯಾಷಸ್ ಥರ ಆಗುತ್ತೆ, ಅಥವಾ ಫಾರ್ ಎಕ್ಸಾಂಪಲ್ ಬಿಸಿಲಿಗೆ ಹೋಗ್ತಿರ್ತೀನಿ, ಸೊ ಬಿಸಿಲಿಗೆ ಹೋದಾಗ ಇಮಿಡಿಯೇಟಾಗಿ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ಸ್ ಆಗ್ತಾ ಹೋಗೋದು, ರ್ಯಾಷಸ್ ಆಗ್ತಾ ಹೋಗೋದನ್ನ ನೋಡ್ತಾ ಇರ್ತೀವಿ. ಸೊ ಮೇಯ್ನಾಗಿ ಟೀನ್ಸಲ್ಲಿ ನಾವು ನೋಡೋದೇ ಅಂದರೆ ಅಲರ್ಜಿಕ್ ಅರ್ಟಿಕೇರಿಯಲ್ ರ್ಯಾಷಸ್. ಸೊ ಯೂಶ್ವಲಿ ಏನಾಗುತ್ತೆ, ಈಗ ಹೊರಗಡೆ ಚಾಟ್ಸ್ ತಿಂದಿರ್ತಾರೆ, ಎಣ್ಣೆ ಪದಾರ್ಥ ತಿಂದಿರ್ತಾರೆ, ಸೊ ಇಮಿಡಿಯೇಟಾಗಿ ಮೈಯೆಲ್ಲ ಗಂದೆ ಗಂದೆ ಥರ ರ್ಯಾಷಸ್ ಸ್ಟಾರ್ಟ್ ಆಗೋದು, ಫೇಸಲ್ಲಿ ಸ್ವೆಲ್ಲಿಂಗ್ ಆಗ್ತಾ ಹೋಗೋದು, ಕಣ್ಣಾಗಿರ್ಬೋದು, ತುಟಿ ಆಗಿರ್ಬೋದು, ಅಥವಾ ಇಚ್ಚಿಂಗ್ ಆಗ್ತಾ ಹೋಗೋದು. ಸೊ ಕ್ರಮೇಣವಾಗಿ ಅದೇ ಸರಿ ಹೋಗುತ್ತೆ. ಸೊ ಈಗ ನಾನು ಮೆಡಿಕಲ್ ಸ್ಟೋರ್ಗೆ ಹೋಗಿ ಏನಾದರೂ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಸ್ವಲ್ಪ ಬೆಟರ್ ಆಗುತ್ತೆ, ಮತ್ತೆ ಒಂದು ಸ್ವಲ್ಪ ತಿಂಗಳು ಅದೇ ಏನಾದರೂ ಊಟ ತೊಗೊಂಡಾಗ ಮತ್ತೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಅಲರ್ಜಿಕ್ ಅರ್ಟಿಕೇರಿಯಾ ಅಂತ ಹೇಳ್ತೀವಿ. ಎಸ್, ಡಾಕ್ಟರ್ ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ, ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು, ಮಮತಾ ಅಂತ. ಓಕೆ ಮಾ, ಡಾಕ್ಟರ್ ಇದನ್ನ ಮಾತನಾಡಿ. ಹಲೋ ಹೇಳಿ ಮಾ. ಮೇಡಮ್, ನನ್ನ ಹೆಸರು ಮಮತಾ ಅಂತ. ಹೇಳಿ ಮಮತಾ ಅವರೇ. ಇದು 3 months ಪ್ರೆಗ್ನೆನ್ಸಿ ನಾನು ಇವಾಗ. ಅದನ್ನಂದ್ರೆ ಇವಾಗ ಹುಳಿ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ. ಮಾವಿನಕಾಯಿ ಅಥವಾ ನಂಗೆ ಹುಳಿ ತಿಂದ್ರೆ ಅಲರ್ಜಿ ಆಗುತ್ತೆ. ಓಕೆ. ಫುಲ್ ಕಟ್ಟ ಬರೋದು. ಓಕೆ. ಕೈ ಹತ್ರ ಎಲ್ಲ ಕಟ್ತಾ ಬರೋದು. ಓಕೆ. ಮತ್ತೆ ಸಡನ್ಲಿ ಮಾರನೇ ದಿನ ಇವಾಗ ತಿಂದೆ ಅಂದ್ರೆ ಮಾರನೇ ದಿನಕ್ಕೆ ಕರೆಕ್ಟ್ ಆಗಿ ಮುಖದಲ್ಲೆಲ್ಲ ಚಿಕ್ಕು ಪಿಂಪಲ್ಸ್ ಆಗುತ್ತೆ. ಓಕೆ. 1-2 days ಆದ್ಮೇಲೆ ಅದು ಕ್ಲಿಯರ್ ಆಗೋಗುತ್ತೆ. ಓಕೆ. ಬಟ್ ಇದರಿಂದ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ, ನಾನು ಹುಳಿ ತಿನ್ನೋದ್ರಿಂದ? ಇಲ್ಲ ಮಸಿ, ಯೂಶ್ವಲಿ ಏನಾಗುತ್ತೆ, ನಿಮ್ಮಲ್ಲಿ ಅಲರ್ಜಿ ಟೆಂಡೆನ್ಸಿ ಇರೋದ್ರಿಂದ ಮಗುನಲ್ಲೂ ಕೂಡ ಅಲರ್ಜಿ ಟೆಂಡೆನ್ಸಿ ಬರೋ ಸಾಧ್ಯತೆ ಇರುತ್ತೆ. ಬಟ್ ಅದು ಪರ್ಸೆಂಟೇಜ್ ವೈಸ್ ತೊಗೊಂಡಾಗ ತುಂಬ ಕಡಿಮೆನೇ ಇರುತ್ತೆ. ಬಟ್ ನಿಮಗೆ ಈ ಥರ ಪದೇ ಪದೇ ಆಗ್ತಿದೆ ಅಂದಾಗ ಖಂಡಿತ ನೀವು ಟ್ರೀಟ್ಮೆಂಟ್ ತೊಗೊಬೋದು, ಆ್ಯಂಡ್ ಹೋಮಿಯೋಪತಿ ಸೇಫ್ ಟ್ರೀಟ್ಮೆಂಟ್ ಕೂಡ. ಸೊ ಇದ್ರ ಮೂಲಕ ಆ ಟೆಂಡೆನ್ಸಿ ಏನಿದೆ ನಿಮ್ಮಲ್ಲಿ, ಅಲರ್ಜಿಕ್ ಟೆಂಡೆನ್ಸಿ, ಅದು ಬೆಟರ್ ಆಗ್ತಾ ಹೋಗುತ್ತೆ. ಧನ್ಯವಾದಗಳು. ನಿಮಗೆ ಅಸ್ತಮ ಮತ್ತು ಅಲರ್ಜಿ ಸಮಸ್ಯೆ ಇದ್ದಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿಯಾಗಿ ಅಂತ ಹೇಳ್ತಾ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗೆ ಇಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ,
ಇದು ನಿಮ್ಮ ಕಂಪನಿ. ಒಸಡಿನಲ್ಲಿ ನೋವಾ? ಹೌದು. ರೋಗಾಣು. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಟೂತ್ ಪೇಸ್ಟ್ ನಲ್ಲಿ ಉಪ್ಪ? ಹೌದು. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿ ಉಪ್ಪು ಇದೆ. ಇದರ ವಿಶಿಷ್ಟ ಫಾರ್ಮುಲಾ ಅಡಗಿದ ರೋಗಾಣುಗಳ ಜೊತೆ ಹೋರಾಡಲು ನೆರವಾಗಿ ನೀಡುತ್ತೆ ಆರೋಗ್ಯಕರ ಒಸಡು, ಬಲಶಾಲಿ ಹಲ್ಲು. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್. ದೊಡ್ಡದಾದ ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ತಿಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ತಿಖಾಲಾಲ್. ವಾವ್, ಬ್ಯೂಟಿಫುಲ್. ನೀನು ರಾಕ್ ಸ್ಟಾರ್ ಇದ್ದಿ. ಥ್ಯಾಂಕ್ ಯು. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ ಗಳು ಅರಿಶಿನ ಮತ್ತು ಚಂದನಗಳ ಸರ್ವೋತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೆಳಗ್ಗೆ ನೋಡಿದ್ದೆವು. ಕಣ್ಣಿನ ಕಲರ್ ಬ್ರೌನ್. ನಿನ್ನ ತಲೆ ಕೂದಲ ಕಲರ್ ಸರ್ ಬ್ಲಾಕ್? ಇಲ್ಲ, ಅದು ಟ್ರೂ ಬ್ಲಾಕ್. ಬ್ಲಾಕ್ ರೋಸ್ ಬ್ಲಾಕ್ ಹೇನಾ, ಟ್ರೂ ಬ್ಲಾಕ್ ಕೂದಲಿಗಾಗಿ. ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ನಲ್ಲಿರುವ ವಿಶಿಷ್ಟ ಕೂಲಿಂಗ್ ಕ್ರಿಸ್ಟಲ್ಸ್ ನೀಡುತ್ತವೆ ತಾಜಾತನದ ವಿಸ್ಫೋಟ. ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್, ತಾಜಾತನದ ವಿಸ್ಫೋಟ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ತಿಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ತಿಖಾಲಾಲ್. ವಿರಾಮದ ನಂತರ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ಕಾರ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಹಲೋ, ನಮಸ್ಕಾರ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಿಮ್ಮ ಹೆಸರು, ನಿಮ್ಮ ಹೆಸರು ತಿಳಿಸ್ಕೊಡಿ. ಎಸ್ ಡಾಕ್ಟರ್ ಕರೆ ಕಡ್ಡ, ಅಲರ್ಜಿಯಲ್ಲಿರುವ ಟೈಪ್ಸ್ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇರಿ, ಅದ್ರ ಬಗ್ಗೆ ಮುಂದುವರಿಸಿ. ಕರ್ಟಿಕೇರಿಯ, ಬಿಕಾಸ್ ಅಲರ್ಜಿ ಕರ್ಟಿಕೇರಿಯ ಅನ್ನೋದು ತುಂಬಾನೇ ಕಾಮನ್ ಆಗಿದೆ. ಆ್ಯಂಡ್ ಸಿಂಪಲ್ ಆಗಿ ಎಲ್ಲೋ ಒಂದು ಕಡೆ ರ್ಯಾಶಸ್ ಥರ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗಲೂ ಒಮ್ಮೆ ಅವ್ರಿಗೆ, ಫಾರ್ ಎಕ್ಸಾಂಪಲ್ ಒಂದು ಡಸ್ಟಿಗೆ ಎಕ್ಸ್ಪೋಸ್ ಆದಾಗ ಯಾವಾಗಲೂ ಒಮ್ಮೆ ಸ್ಟಾರ್ಟ್ ಆಗುತ್ತೆ. ಬಟ್ ಕ್ರಮೇಣವಾಗಿ ಅದು ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿನ ಅವ್ರಿಗೆ ಅದೇ ರುಟೀನ್ ಆಗ್ತಾ ಹೋಗುತ್ತೆ. ಬಿಕಾಸ್ ಎಷ್ಟೋ ಜನರಲ್ಲಿ ನಾನು ನೋಡ್ತಾ ಇದ್ದೀವಿ, ಈಗ ಫಾರ್ ಎಕ್ಸಾಂಪಲ್ ಅಲರ್ಜಿಕ್ ಅರ್ಟಿಕೇರಿ ಆಗಬೇಕು ಅಂದಾಗ ಮೇಯ್ನಾಗಿ ಫ್ಯಾಮಿಲಿ ಟೆಂಡೆನ್ಸಿ ಜೊತೆಗೆ ಅವರಲ್ಲಿ ಬೇರೆ ಯಾವುದೇ ರೀತಿಯ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗಲೂ ಕೂಡ ಅಲರ್ಜಿ ಸಮಸ್ಯೆ ಕಾಣೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಅದೇ ರೀತಿ ಅಲರ್ಜಿಕ್ ಅರ್ಟಿಕೇರಿಯ ಕೂಡ ಒಂದು. ಸೊ ಚಿಕ್ಕ ಮಕ್ಕಳಲ್ಲಿ ಅಲರ್ಜಿಕ್ ಅರ್ಟಿಕೇರಿಯ ಅಥವಾ ಅಲರ್ಜಿಕ್ ಡರ್ಮಟೈಟಿಸ್ ಏನಾದರೂ ಕಾಣಿಸ್ಕೊಂಡಾಗ, ಸೊ ಏನಾದ್ರು ಆಯಿಂಟ್ಮೆಂಟ್ಸ್ ಅಪ್ಲೈ ಮಾಡಿರ್ತಾರೆ, ಸೊ ಆ ಪ್ಯಾಚ್ ಕ್ಲಿಯರ್ ಆಗುತ್ತೆ ಮತ್ತು ಬೇರೆ ಪ್ಯಾಚ್ ರಿಕವರ್ ಆಗ್ತಿರುತ್ತೆ. ಸೊ ಮುಂಚೆ ಕಂಪೇರ್ ಮಾಡಿದ್ರೆ ಇಂಟೆನ್ಸಿಟಿ ಕೂಡ ಅಷ್ಟೇ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಷ್ಟೋ ಜನ ಚಿಕ್ಕ ಮಕ್ಕಳು ನಾವೇನು ನೋಡ್ತಾ ಇದ್ದೀವಿ, ಅವ್ರ ಹಿಸ್ಟ್ರಿನಲ್ಲಿ ಸ್ಕಿನ್ ರ್ಯಾಶಸ್ ಇರುತ್ತೆ, ಆಯಿಂಟ್ಮೆಂಟ್ಸ್ ಎಲ್ಲ ಅಪ್ಲೈ ಮಾಡಿರ್ತಾರೆ, ಕ್ಲಿಯರ್ ಆಗಿರುತ್ತೆ. ಅದಾಗಿ ಸ್ವಲ್ಪ ವರ್ಷದ ನಂತರ ಅವ್ರಿಗೆ ವೀಝಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಥವಾ ರೆಸ್ಪಿರೇಟರಿ ಕಂಪ್ಲೇಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ಅವರಲ್ಲಿ ಅಲರ್ಜಿಕ್ ಟೆಂಡೆನ್ಸಿ ಇರೋದ್ರಿಂದ ಮೇಯ್ನಾಗಿ ಅವ್ರ ದೇಹದಲ್ಲಿ ರೆಸಿಸ್ಟೆನ್ಸ್ ಪವರ್ನ ಇಂಪ್ರೂವ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅಲರ್ಜಿಕ್ ಅರ್ಟಿಕೇರಿಯ ಒನ್ ಆಫ್ ದ ಮೋಸ್ಟ್ ಕಾಮನೆಸ್ಟ್ ಅಂತಲೇ ಹೇಳ್ಬೋದು. ಸೆಕೆಂಡಾಗಿ ನಾವು ನೋಡೋದೆ ಫೋಟೋ ಡರ್ಮಟೈಟಿಸ್, ಅಂದರೆ ಸಣ್ಣಗೆ ಹೋದಾಗ ಸಣ್ಣ ಅಲರ್ಜಿ. ಸೊ ಇಮಿಡಿಯೇಟಾಗಿ ಸ್ಕಿನ್ ಪಿಗ್ಮೆಂಟೇಷನ್ ಕಾಣಿಸ್ತಾ ಹೋಗೋದು ಅಥವಾ ಸ್ಕಿನ್ನಲ್ಲಿ ಚುಕ್ಕೆ ಚುಕ್ಕೆ ಥರ ಆಗೋದು, ಸಣ್ಣಗೆ ಎಕ್ಸ್ಪೋಸ್ ಆದಾಗ ಜಾಸ್ತಿ ಆಗ್ತಾ ಹೋಗೋದು, ಇದನ್ನ ನಾವು ಫೋಟೋ ಡರ್ಮಟೈಟಿಸ್ ಅಂತೀವಿ. ಹಲೋ, ನಮಸ್ತೆ. ನಮಸ್ಕಾರ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ರಾಯಚೂರಿಂದ ಮಾಡುತ್ತಿದ್ದೀವಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕನಕಪುರಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಸರ್, ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಮಾತಾಡಿ ಸರ್. ಸರ್, ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಮಾತಾಡಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮ್ಯಾಮ್. ನಮಸ್ಕಾರ ಹೇಳಿ.
ಓಕೆ ಅಮ್ಮ ಹೇಳಿ. ಮನೆಯಿಂದ ಎಲ್ಲಿಂದ ಕರೆ ಮಾಡ್ತಾ ಇದ್ರ? ಬ್ಯಾಂಗ್ಳೂರಿಂದ ಕರೆ ಮಾಡ್ತೇನೆ. ಓಕೆ, ನಿಮ್ಮ ಹೆಸರು? ನೇತ್ರಾವತಿ. ಓಕೆ ಅಮ್ಮ, ಡಾಕ್ಟರ್ ಇದ್ದಾರೆ ಮಾತನಾಡಿ. ಹಲೋ ಹಲೋ ಡಾಕ್ಟರ್ ಹೇಳಿ. ನೇತ್ರಾವತಿ ಡಾಕ್ಟರ್, ಏನಂದ್ರೆ ನನ್ಗೆ ಈ ಹೊರಗಡೆ ಬಜ್ಜಿ ಇದೆಲ್ಲ ಗುಂಡಾ ಇದೆಲ್ಲ ತಿಂದ್ರೆ ಅವಾಗ ಮೈ ನಾವೇ ಬರ್ತಾ ಇರುತ್ತೆ. ತಿನ್ಬೇಕು ಅಂತ ಏನಾದ್ರು ಪಿಕ್ನಿಕ್ ಹೋದಾಗ ತಿನ್ಬೇಕಂತ ಆಸೆ ಇರುತ್ತೆ, ತಿಂದ್ರೆ ನಾವೇ ಬರ್ತಾ ಇರುತ್ತೆ. ಸೊ ಅದು ಹೊರಗಡೆ ಪರ್ಮನೆಂಟ್ ಆಗಿ ತಿನ್ಬಾರ್ದ ಅಥವಾ ಅದಕ್ಕೆ ಏನಾದ್ರು ಆಲ್ಟರ್ನೇಟ್ ಏನಾದ್ರು ಮೆಡಿಸಿನ್ ಇದ್ದು? ಸೊ ಖಂಡಿತ ಇದನ್ನ ನಾವು ಅಲರ್ಜಿಕ್ ರಿಯಾಕ್ಷನ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಮ್ಮ. ಇದನ್ನ ಅಲರ್ಜಿಕ್ ಅರ್ಟಿಕೇರಿ ಅಂತ ಹೇಳ್ತೀವಿ. ಸೊ ಬೇಸಿಕ್ಲಿ ನಿಮ್ಮಲ್ಲಿ ಕೆಲವೊಂದು ಸೆನ್ಸಿಟಿವಿಟಿ ಕಾಣಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಮೊದಲನೇದಾಗಿ ಸ್ವಲ್ಪ ತಿಂಗಳು ಮಟ್ಟಿಗೆ ನೀವು ಹೊರಗಡೆ ಪದಾರ್ಥಗಳನ್ನ ತಗೊಳ್ಳೋದನ್ನ ಅವಾಯ್ಡ್ ಮಾಡಿ, ಆ್ಯಂಡ್ ಮೆಡಿಕೇಷನ್ಸ್ ಮೂಲಕ, ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಮೂಲಕ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ರ್ಯಾಷಸ್ ಆಗಿದೆ ಅಂದ್ಬಿಟ್ಟು ನೀವು ಆದಷ್ಟು ಆಯಿಂಟ್ಮೆಂಟ್ಸ್ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಹೋಗಿ. ಕೊಬ್ಬರಿ ಎಣ್ಣೆನ ಚೂರು ಬಿಸಿ ಮಾಡಿ ಅಪ್ಲೈ ಮಾಡ್ಬೋದು. ಸೊ ಇದರಿಂದ ನಿಮಗೆ ಇರಿಟೇಷನ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಖಂಡಿತ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ನಾವು ಕ್ಯೂರ್ ಅನ್ನೋದು ಕೂಡ ನೋಡ್ತಾ ಇದ್ದೀವಿ. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಹಲೋ ನಮಸ್ತೆ. ಹಲೋ ನಮಸ್ಕಾರ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ತಿಳಿಸ್ಕೊಡಿ. ಎಷ್ಟು ಕರೆ ಕರೆಕ್ಟಾಗಿ ಡಾಕ್ಟರ್, ಅಲರ್ಜಿ ಇರೋ ಟೈಪ್ಸ್ ಬಗ್ಗೆ ನೀವು ಮಾತಾಡ್ತಿದ್ರೆ ಅದ್ರ ಬಗ್ಗೆ ಮುಂದುವರಿಸಿ. ಓಕೆ. ಆ್ಯಂಡ್ ಥರ್ಡ್ ಮೋಸ್ಟ್ ಕಾಮನೆಸ್ಟ್ ಯಾರು ನೋಡ್ತಾ ಇದ್ದೀವಿ ಅಂದರೆ ಅಲರ್ಜಿಕ್ ಡರ್ಮಟೈಟಿಸ್. ಸೊ ಚಿಕ್ಕ ಮಕ್ಕಳಲ್ಲಿ ನಾವು ನೋಡುವಂಥದ್ದು. ಸೊ ಈಗ ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ ಏನಾದರೂ ಚೇಂಜ್ ಆಯ್ತು, ಈಗ ಸ್ಯಾಟಿನ್ ಅಥವಾ ಸಿಲ್ಕ್ ಮೆಟೀರಿಯಲ್ ಹಾಕಿದಾಗ ಅಥವಾ ಸಿಂಥೆಟಿಕ್ ಮೆಟೀರಿಯಲ್ ಹಾಕಿದಾಗ ಇಮಿಡಿಯೇಟಾಗಿ ಮೈ ಚಿಕ್ಕ ಮಕ್ಕಳಲ್ಲಿ ಸ್ಕಿನ್ ರ್ಯಾಷಸ್ ಕಾಣಿಸ್ತಾ ಹೋಗೋದು, ಡ್ರೈನೆಸ್ ಆಗ್ತಾ ಹೋಗೋದು. ಸೊ ಅಲರ್ಜಿಕ್ ಡರ್ಮಟೈಟಿಸ್ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ, ಆ್ಯಂಡ್ ಟೀನ್ಸಲ್ಲಿ ತುಂಬ ಕಾಮನ್ ಆಗಿ ನೋಡ್ತೀವಿ. ಸೊ ಕಾಲಲ್ಲಿ ಸ್ಕಿನ್ ಪಿಗ್ಮೆಂಟೇಷನ್ ಆಗ್ತಾ ಹೋಗೋದು, ಸಿವಿಯರ್ ಇಚ್ಚಿಂಗ್ ಆಗ್ತಾ ಹೋಗೋದು. ಸೊ ಆಯಿಂಟ್ಮೆಂಟ್ ಅಪ್ಲೈ ಮಾಡಿದ್ರೂ ಕೂಡ ಆ ಪ್ಯಾಚ್ ಅನ್ನೋದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾವು ಅಲರ್ಜಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಈಗ ವಿಂಟರ್ ಸೀಸನಲ್ಲೇ ಆಗ್ತಾ ಹೋಗುತ್ತೆ ಅಥವಾ ಡ್ರೆಸ್ ಮೆಟೀರಿಯಲ್ ಏನಾದರೂ ಚೇಂಜಸ್ ಆಯಿತು ಅಂತ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ಅಲರ್ಜಿಕ್ ರಿಯಾಕ್ಷನ್ ಅಂತಲೇ ಹೇಳ್ಬೋದು. ಸೊ ಮೇಯ್ನಾಗಿ ಏನು ಹೇಳೋದಂದರೆ, ಯಾವುದೇ ರೀತಿಯ ಅಲರ್ಜಿಕ್ ರಿಯಾಕ್ಷನ್ಸ್ ಆದಾಗ, ಮೇಯ್ನಾಗಿ ಸ್ಕಿನ್ ಕಂಪ್ಲೇಂಟ್ಸ್ ಬಂದಾಗ, ಆದಷ್ಟು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಬೇಕು. ಸೊ ಯಾವಾಗ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಹೋಗ್ತಾ ಇರ್ತೀವಿ, ಇಮಿಡಿಯೇಟಾಗಿ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಫಂಗಲ್ ಇನ್ಫೆಕ್ಷನ್ಸಲ್ಲಿ ಕೂಡ ಅದನ್ನೇ ನೋಡ್ತಾ ಇದ್ದೀವಿ. ಸೊ ಫಂಗಲ್ ಇನ್ಫೆಕ್ಷನ್ ಅಥವಾ ಲಿಂಗ್ ವರ್ಮ್ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಆಯಿಂಟ್ಮೆಂಟ್ ಯೂಸ್ ಮಾಡಿರ್ತಾರೆ, ಮತ್ತೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಮೇಯ್ನಾಗಿ ನಮ್ಮ ರಕ್ತದಲ್ಲಿ ರೆಸಿಸ್ಟೆನ್ಸ್ ಪವರ್ ಡೌನ್ ಆಗಿರೋದ್ರಿಂದ, ರೋಗ ನಿರೋಧಕ ಶಕ್ತಿ ಅನ್ನೋದು ಡೌನ್ ಆಗಿರೋದ್ರಿಂದ, ಜೊತೆಗೆ ಕೆಲವೊಂದು ಮೆಟಬಾಲಿಕ್ ಫಂಕ್ಷನ್ಸಲ್ಲಿ ಕೂಡ ಏರುಪೇರು ಆಗಿರೋ ಸಾಧ್ಯತೆ ಇರುತ್ತೆ. ಸೊ ಮೇಯ್ನಾಗಿ ಸೆಲ್ಯುಲಾರ್ ಲೆವೆಲಲ್ಲಿ, ನಾವು ಸೆಲ್ಯುಲಾರ್ ಲೆವೆಲಲ್ಲಿ ಅದನ್ನ ಇಂಪ್ರೂವ್ ಮಾಡ್ತಾ ಹೋಗಬೇಕಾಗುತ್ತೆ, ಅದ್ರ ಫಂಕ್ಷನ್ನ ಎನ್ಹ್ಯಾನ್ಸ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಆವಾಗ ಅಲರ್ಜಿಕ್ ರಿಯಾಕ್ಷನ್ಸಲ್ಲಿ ನಾವು ಮೆಜಾರಿಟಿ ಆಫ್ ಕೇಸಸಲ್ಲಿ ಕ್ಯೂರ್ ಅನ್ನೋದು ಕೂಡ ನೋಡ್ತಾ ಇದ್ದೀವಿ, ಆ್ಯಂಡ್ ಸ್ಪೆಷಲಿ ಸ್ಕಿನ್ ಕಂಪ್ಲೇಂಟ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೆಕೆಂಡ್ ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದೇ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಸೊ ಅದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮತ್ತು ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್. ಎಸ್ ಡಾಕ್ಟರ್ ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಹೇಳಿ, ವೈಯಿಂದ ಕರೆ ಮಾಡ್ತಾ ಇದ್ದೀರಾ? ಹೌದು ಮೇಡಮ್. ನಿಮ್ಮ ಹೆಸರು ತಿಳಿಸ್ಕೊಡಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಪ್ಲೇನಾಪುರದಿಂದ ಮೇಡಮ್, ಚೈತ್ರ ಅಂತ ಮಾತಾಡ್ತಾ ಇರೋದು. ಓಕೆ ಚೈತ್ರ ಅವರೇ, ಡಾಕ್ಟರ್ ಇದ್ದಾರೆ ಮಾತನಾಡಿ. ಹಲೋ ಹಲೋ ಹೇಳಿ ಚೈತ್ರ ಅವರೇ. ಯಾವಾಗೂ ಒಂಥರ ತಲೆನೋವು ಇರುತ್ತೆ. ಓಕೆ. ಮತ್ತೆ ಗಂಟ್ಲು ಏನೋ ಒಂಥರ ಕಫ ಬರುತ್ತೆ, ಅದು ಈಜಿ ಬರಲ್ಲ. ಓಕೆ. ಫುಲ್ ಗಟ್ಟಿ ಇರುತ್ತೆ ಮೇಡಮ್, ಅದು ಯಾವಾಗೂ ತಲೆನೋವು ಬಂದಾಗೆಲ್ಲ ಆತರ ನೋವು ಕಫ ಬರುತ್ತೆ ಯಾವಾಗ್ಲೂ. ಓಕೆ. ಅದಕ್ಕೆ ಅದನ್ನ ಏನು ಅಂತ ಕೇಳೋಣ ಅಂತ ಕಾಲ್ ಮಾಡಿದ್ವಿ. ಓಕೆ ಅಮ್ಮ, ಒಂದೇ ಕಡೆ ತಲೆನೋವು ಏನಾದ್ರು ಇದೆಯಾ ಅಥವಾ ನಿಮ್ಗೆ ಬೋಧ ಸೈಡ್ಸ್ ಬರ್ತಿದ್ಯಾ? ಇಲ್ಲ, ಫುಲ್ ತಲೆನೋವು ಬರುತ್ತೆ. ತಲೆನೋವು ಬಂದಾಗ ಏನಾಗುತ್ತೆ ಅಂತಾನೆ ಗೊತ್ತಾಗಲ್ಲ, ಆತರ ಆಗುತ್ತೆ. ಓಕೆ ಅಮ್ಮ. ಸೊ ಇದು ಜೊತೆಗೆ ಕಣ್ಣು ಮಂಜಾಗ್ತಾ ಹೋಗೋದು ಅಥವಾ ನಿಮ್ ಪೀರಿಯಡ್ಸ್ ಅಲ್ಲಿ ಏನಾದ್ರು ವೇರಿಯೇಷನ್ಸ್ ಆಗಿರೋದಿದೆಯಾ? ಟೈಮಲ್ಲಿ ಎರಡೇ ದಿನ ಬಟ್ಟೆ ಆಗೋದು, ಅದು ಆಗದೇ ಇಲ್ಲ. ಓಕೆ ಅಮ್ಮ. ಓಕೆ. ಸಿ, ಯೂಶ್ವಲಿ ಏನಾಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗಲೂ ಕೂಡ ಈ ಸಮಸ್ಯೆ ನೋಡ್ಬೋದು. ಬಟ್ ನಿಮಗೆ ಪದೇ ಪದೇ ಗಂಟಲಲ್ಲಿ ಕಫ ಇದೆ ಅನ್ನೋ ಸೆನ್ಸೇಷನ್ ಆಗಿರ್ಬೋದು ಅಥವಾ ಹೆಡ್ ಏಕ್ ಆಗಿರ್ಬೋದು. ಸೊ ಖಂಡಿತ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕೂಡ ಆಗಿರುತ್ತೆ. ಆ್ಯಂಡ್ ಮೇಯ್ನಾಗಿ ಬ್ಲೀಡಿಂಗ್ ಕೂಡ 2 ಡೇಸ್ ಹೋಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಮಿನಿಮಮ್ ಅಂದ್ರೂ 3-4 ಡೇಸ್ ಹೋಗಬೇಕಾಗುತ್ತೆ. ಆ್ಯಂಡ್ ಬ್ಲೀಡಿಂಗ್ ಮಸ್ಟ್ ಬಿ ಮಾಡ್ರೇಟ್, ಅಟ್ಲೀಸ್ಟ್ ನ್ಯಾಪ್ಕಿನ್ಸ್ ಯೂಸೇಜ್ ಕೂಡ ಮಾಡ್ರೇಟ್ ಆಗಿರಬೇಕಾಗುತ್ತೆ. ಖಂಡಿತ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಫ್ ನೆಗ್ಲೆಕ್ಟೆಡ್ ಏನಾಗುತ್ತೆ, ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ನಿಮ್ಮ ಪೀರಿಯಡ್ಸ್ ಕೂಡ ಇರ್ರೆಗ್ಯುಲರ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ.
ಧನ್ಯವಾದಗಳು. ಹೆಸ್ಟ್ ಡಾಕ್ಟರ್, ಅಲರ್ಜಿ ಇರುವ ಟೈಪ್ಸ್ ಬಗ್ಗೆ ನೀವು ತಿಳಿಸ್ಕೊಡ್ತೀವಿ, ಅದ್ರ ಬಗ್ಗೆ ಮುಂದುವರಿಸಿ. ಸೊ ಈಗ ನಾವು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಲ್ಲಿ ನೋಡೋದಾದ್ರೆ ಮೇನ್ ಆಗಿ ನೋಡೋದು ಅಲರ್ಜಿಕ್ ರೈನೈಟಿಸ್. ಸೊ ಫಸ್ಟ್ ಮೋಸ್ಟ್ ಕಾಮನೆಸ್ಟ್ ಅಂತಲೇ ಹೇಳ್ಬೋದು. ಸೊ ಎಷ್ಟೋ ಜನ ಹೇಳಿರ್ತಾರೆ, ಈಗ ನನಗೆ ವೆದರ್ ಚೇಂಜ್ ಆಯಿತು, ಡಸ್ಟಿಗೆ ಎಕ್ಸ್ಪೋಸ್ ಆದಾಗ, ಫ್ರೂಟ್ಸಲ್ಲಿ ವೇರಿಯೇಷನ್ ಆಯಿತು ಅಂದಾಗ, ಸೊ ಇಮಿಡಿಯೇಟಾಗಿ ಮೂಗಲ್ಲಿ ನೀರು ಥರ ಸೋರಕ್ಕೆ ಸ್ಟಾರ್ಟ್ ಆಗುತ್ತೆ, ಪದೇ ಪದೇ ಸೀನ್ ಬರ್ತಾ ಹೋಗುತ್ತೆ, ಕಣ್ಣಲ್ಲಿ ನೆವೆ ಆಗ್ತಾ ಹೋಗೋದು, ಕಿವಿ ಗಂಟಲಲ್ಲಿ ನೆವೆ ಆಗ್ತಾ ಹೋಗೋದು, ನೆತ್ತಿ ಹತ್ರ ಎಳ್ದಂಗೆ ಅನ್ನೋ ಸೆನ್ಸೇಷನ್ ಇರುತ್ತೆ. ಸೊ ಇವೆಲ್ಲ ಅಲರ್ಜಿಕ್ ರೈನೈಟಿಸ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಅಲರ್ಜಿಕ್ ರೈನೈಟಿಸ್ ಅನ್ನೋದು ಹೇಗಿರುತ್ತೆ ಅಂದರೆ, ಯಾವಾಗಲೂ ಒಮ್ಮೆ ಸ್ಟಾರ್ಟ್ ಆಗುತ್ತೆ, ವರ್ಷಕ್ಕೆ ಒಂದು ಸತಿ ಅಥವಾ ಎರಡು ಸತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ 6 months ಒಂದು ಸ್ಟಾರ್ಟ್ ಆಗುತ್ತೆ, ಅದೇ ರೀತಿ ತಿಂಗಳಿಗೆ ಒಂದು ಸತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ದೆನ್ ಒನ್ಸ್ ಇನ್ 15 days, ಒನ್ಸ್ ಇನ್ 7 days, ಮತ್ತು ದಿನ ಅದೇ ರುಟೀನ್ ಆಗ್ತಾ ಹೋಗುತ್ತೆ. ಸೊ ಅವರಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಅವ್ರಿಗೆ ಸೀನ್ ಬರ್ತಾ ಹೋಗುತ್ತೆ, ಮಿನಿಮಮ್ ಅಂದ್ರೂ 10-15 ಎಪಿಸೋಡ್ಸ್ ಆಫ್ ಸ್ನೀಸಿಂಗ್ ಇರುತ್ತೆ, ಮೂಗಲ್ಲಿ ಏನೋ ಇರಿಟೇಷನ್ ಆಗ್ತಾ ಇರುತ್ತೆ, ಕಣ್ಣಲ್ಲಿ ಏನೋ ಮಣ್ಣಿದೆ ಅನ್ನೋ ಸೆನ್ಸೇಷನ್ ಇರುತ್ತೆ. ಸೊ ಈಗ ಚಿಕ್ಕ ಮಕ್ಕಳು, ನನಗೆ ಅಲರ್ಜಿಕ್ ರೈನೈಟಿಸ್ ಆಗಿದೆ ಅಥವಾ ಅಲರ್ಜಿ ಸಮಸ್ಯೆ ಇದೆ ಅಂತ ಹೇಳಲ್ಲ. ಈಗ ಮಕ್ಕಳಲ್ಲಿ ನಾವು ಡಯಾಗ್ನೋಸ್ ಮಾಡಬೇಕು ಅಂದಾಗ, ಮಗುಗೆ ಪದೇ ಪದೇ ಕೋಲ್ಡ್ ಆಗ್ತಾ ಹೋಗೋದು, ಮಗು ಆಗಾಗ ಕಣ್ಣು ಉಚ್ಚತಾ ಹೋಗ್ತಿರುತ್ತೆ, ಮಗು ತುಂಬ ಡಲ್ ಆಗ್ತಾ ಹೋಗೋದು, ಡ್ರೌಸಿನೆಸ್ ಆಗ್ತಾ ಹೋಗೋದು, ಸೊ ಮುಂಚಿನಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ಇರೋದು, ಮೂಗಲ್ಲಿ ಯಾವಾಗಲೂ ಸ್ಕ್ಯಾಪ್ ಫಾರ್ಮೇಷನ್ ಆಗ್ತಾ ಹೋಗೋದು ಅಥವಾ ಮೂಗು ಕಟ್ಕೊಳ್ತಾ ಹೋಗೋದು, ಸೊ ಈ ರೀತಿ ಸಿಂಪ್ಟಮ್ಸ್ನ ನಾವು ನೋಡ್ತೀವಿ. ಇದನ್ನ ನಾವು ಅಲರ್ಜಿಕ್ ರೈನೈಟಿಸ್ ಅಂತ ನೋಡೋದು ಫಸ್ಟ್ ಸ್ಟೇಜಲ್ಲಿ ನೋಡುವಂಥದ್ದು. ಸೆಕೆಂಡ್ ಸ್ಟೇಜಲ್ಲಿ ಏನಾಗುತ್ತೆ, ಮೆಜಾರಿಟಿ ಆಫ್ ಪೇಷೆಂಟ್ಸಲ್ಲಿ ಅದು ಮೂಗಲ್ಲಿ ದುರ್ಮಾಂಸ ಥರ ಬೆಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ, ಇದನ್ನ ನಾವು ನೇಸಲ್ ಪಾಲಿಪ್ ಅಂತೀವಿ. ಎಷ್ಟು ಡಾಕ್ಟರ್ ಕರೆ ಇದೆ? ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಹಲೋ ನಮಸ್ತೆ. ಎಸ್ ಡಾಕ್ಟರ್ ಕರೆ ಕಟ್ಟ ಡಾಕ್ಟರ್, ಅಲರ್ಜಿ ಟೈಪ್ಸ್ ಬಗ್ಗೆ ಮುಂದುವರಿಸಿ. ಸೊ ಈಗ ನಾವು ಸೆಕೆಂಡ್ ಮೋಸ್ಟ್ ಕಾಮನ್ ಆಗಿ ನೋಡೋದೇ ನೇಸಲ್ ಪಾಲಿಪ್ ಅಂತಲೇ ಹೇಳ್ಬೋದು. ಸೊ ಈಗ ಎಷ್ಟೋ ಜನ ಪೇಷೆಂಟ್ಸಲ್ಲಿ ನಾವು ನೋಡ್ತಾ ಇದ್ದೀವಿ, ಸೊ ನೈಟ್ ಹೊತ್ತು ನೋಸ್ ಬ್ಲಾಕ್ ಆಗುತ್ತೆ, ನೇಸಲ್ ಕಂಜೆಷನ್ ಆಗ್ತಾ ಇರುತ್ತೆ. ಸೊ ರೈಟ್ ಸೈಡ್ ಮಲ್ಕೊಂಡಾಗ ರೈಟ್ ಸೈಡ್ ಬ್ಲಾಕ್ ಆಗುತ್ತೆ, ಲೆಫ್ಟ್ ಸೈಡ್ ಮಲ್ಕೊಂಡಾಗ ಲೆಫ್ಟ್ ಸೈಡ್ ಬ್ಲಾಕ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ದುರ್ಮಾಂಸ ಬೆಳ್ಕೊಂಡಿದೆ ಅಂದ್ಬಿಟ್ಟು ಆಪ್ರೇಷನ್ ಮಾಡಿಸ್ತಾರೆ, ಬಟ್ ಆಪ್ರೇಷನ್ ಮಾಡಿಸಿದ್ರೂ ಕೂಡ ರಿಕರೆನ್ಸಿ ಜಾಸ್ತಿ ಇರುತ್ತೆ. ಸೊ ಇದನ್ನ ನಾವು ನೇಸಲ್ ಪಾಲಿಪ್ ಅಂತ ಹೇಳ್ತೀವಿ. ಆ್ಯಂಡ್ ಟೂ ಮೋಸ್ಟ್ ಕಾಮನೆಸ್ಟ್ ಆಗಿ ನಾವು ನೋಡೋದಂದರೆ ಚಿಕ್ಕ ಮಕ್ಕಳಲ್ಲಿ ಒಂದು ಟಾನ್ಸಿಲೈಟಿಸ್ ಸಮಸ್ಯೆ ತುಂಬ ಕಾಮನ್ ಆಗಿ ನೋಡುವಂಥದ್ದು. ಸೊ ಈಗ ಮಗು ಏನಾದ್ರು ಬಾಳೆಹಣ್ಣು ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಐಸ್ ಕ್ರೀಮ್ ಅಥವಾ ವೆದರ್ ಚೇಂಜ್ ಆಯಿತು, ಮೇನಾಗಿ ಆಗಸ್ಟಲ್ಲೇ ಸ್ಟಾರ್ಟ್ ಆಗುತ್ತೆ, ಸೆಪ್ಟೆಂಬರಲ್ಲೇ ಸ್ಟಾರ್ಟ್ ಆಗುತ್ತೆ, ಸೊ ಇಮಿಡಿಯೇಟಾಗಿ ಮಗು ಟಾನ್ಸಿಲ್ಸ್ ಎನ್ಲಾರ್ಜ್ ಆಗ್ತಾ ಹೋಗೋದು, ತುಂಬ ಕಾಮನ್ ಆಗಿ ನೋಡೋದೇ ಕಿಸ್ಸಿಂಗ್ ಟಾನ್ಸಿಲೈಟಿಸ್. ಸೊ ಅದು ಕೂಡ ಎಷ್ಟೋ ಜನ ಏನು ಮಾಡ್ತಿದ್ದಾರೆ, ಆಪ್ರೇಷನ್ ಮಾಡಿಸ್ತಾರೆ, ಒನ್ಸ್ 15 years, 16 years ಆಗಿದ್ದೆ ಥರ ಲೈಕ್ ಆಪ್ರೇಷನ್ ಮಾಡಿಸ್ತಾರೆ. ಬಟ್ ಆಪ್ರೇಷನ್ ಮಾಡಿಸಿದ್ರೂ ಕೂಡ ಏನಾಗುತ್ತೆ, ಇನ್ಫೆಕ್ಷನ್ ಇನ್ನೂ ಒಳಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಅವರಲ್ಲಿ ಬ್ರಾಂಕೈಟಿಸ್ ಆಗೋ ಸಾಧ್ಯತೆ ಇರುತ್ತೆ ಅಥವಾ ಆಸ್ತಮ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಈಗ ಟಾನ್ಸಿಲೈಟಿಸ್ ಅನ್ನೋ ಸಮಸ್ಯೆ ಚಿಕ್ಕ ಮಕ್ಕಳಲ್ಲಿ ನಾವು ತುಂಬ ಕಾಮನ್ ಆಗಿ ನೋಡುವಂಥದ್ದು. ಜೊತೆಗೆ ಮಕ್ಕಳಲ್ಲಿ ನಾವು ನೋಡೋದಂದರೆ ಪದೇ ಪದೇ ಇಯರ್ ಇನ್ಫೆಕ್ಷನ್ ಆಗ್ತಾ ಹೋಗೋದು, ಸೊ ಕಿವಿನಲ್ಲಿ ಪದೇ ಪದೇ ಡಿಸ್ಚಾರ್ಜ್ ಆಗ್ತಾ ಹೋಗೋದು ಅಥವಾ ಈಗ ಒಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಅದು ಅಕ್ಯೂಟ್ ಆಗಿರ್ಬೋದು ಅಥವಾ ಕ್ರಾನಿಕ್ ಆಗಿರ್ಬೋದು. ಸೊ ಕಿವಿ ನೋವಾಗ್ತಾ ಹೋಗೋದು, ಡಿಸ್ಚಾರ್ಜ್ ಆಗ್ತಾ ಹೋಗೋದು ಅಥವಾ ಜ್ವರ ಬರ್ತಾ ಹೋಗೋದು. ಸೊ ಮೇನಾಗಿ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಊತ ಆಗಿರ್ಬೋದು ಅಥವಾ ಪೇಯ್ನ್ ಆಗಿರ್ಬೋದು ಅಥವಾ ಬಿಸಿ ಆಗ್ತಾ ಹೋಗೋದು ಅಂದರೆ ಜ್ವರ ಆಗ್ತಾ ಹೋಗೋದಾಗಿರ್ಬೋದು, ಸೊ ಇವೆಲ್ಲ ಇನ್ಫ್ಲಮೇಟ್ರಿ ಚೇಂಜಸ್ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಇನ್ಫೆಕ್ಷನ್ ಆದಾಗ ನಮ್ಮ ದೇಹದಲ್ಲಿ ಕೆಲವೊಂದು ಕೆಮಿಕಲ್ಸ್ ರಿಲೀಸ್ ಆಗ್ತಿರುತ್ತೆ, ಇನ್ಫ್ಲಮೇಟ್ರಿ ಮೀಡಿಯೇಟರ್ಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಪ್ರೊಟೆಕ್ಟಿವ್ ಫಿನಾಮಿನಾ ಅಂತಲೇ ಹೇಳ್ಬೋದು. ಬಟ್ ಯಾವಾಗ ನಮ್ಮ ಸೆಲ್ಸ್ ವೀಕ್ ಆಗ್ತಿರುತ್ತೆ, ಸೊ ಈಗ ಎಷ್ಟೋ ಜನ ಏನು ಅಂದ್ಕೊಂಡಿರ್ತಾರೆ, ನಂಗೆ ಜ್ವರ ಬಂತು ಅಥವಾ ನನಗೆ ಕೋಲ್ಡ್ ಆಯಿತು ಅಂದ ತಕ್ಷಣ ಇಮಿಡಿಯೇಟಾಗಿ ಬೇರೆ ರೀತಿಯ ಮೆಡಿಕೇಷನ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನ ಸಪ್ಲೈಸ್ ಮಾಡೋಕ್ಕೆ ಹೋಗ್ತಾರೆ. ಬಟ್ ಆದಷ್ಟು ಮೇನಾಗಿ ನಮ್ಮ ಸೆಲ್ಸ್ ಯಾವಾಗ ವೀಕ್ ಆಗ್ತಾ ಹೋಗುತ್ತೆ, ಸೊ ಆವಾಗ ಈ ರೀತಿಯ ಸಿಂಪ್ಟಮ್ಸ್ನ ನಾವು ನೋಡುವಂಥದ್ದು. ಎಸ್ ಡಾಕ್ಟರ್, ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡಿ. ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೊಗೊಂಡು ವಾಪಸ್ ಆಗ್ತೀನಿ. ನಿಮಗೆ ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆ ಇದ್ದಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿಯಾಗಿ ಅಂತ ಹೇಳ್ತಾ ಲೈಫ್ ನೇರ್ ಪ್ರಸಾರ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ದಾದ ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ತಿಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ತಿಖಾಲಾಲ್. ವಾವ್, ಬ್ಯೂಟಿಫುಲ್.
ರಾಕ್ ಸ್ಟಾರ್ ಇದ್ದಿ. ಥ್ಯಾಂಕ್ ಯು. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ನಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ಗಳು ಅರಿಶಿನ ಮತ್ತು ಚಂದನಗಳ ಸರ್ವೋತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗಲೂ. ಅರೆ, ನಾವು ಇವರನ್ನು ಬೇಗನೆ ನೋಡಿದ್ದೆವು. ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ನಲ್ಲಿರುವ ವಿಶಿಷ್ಟ ಕೂಲಿಂಗ್ ಕ್ರಿಸ್ಟಲ್ಸ್ ನೀಡುತ್ತವೆ ತಾಜಾತನದ ವಿಸ್ಫೋಟ. ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್, ತಾಜಾತನದ ವಿಸ್ಫೋಟ. ಕಣ್ಣಿನ ಕಲರ್ ಬ್ರೌನ್. ನಿನ್ನ ತಲೆ ಕೂದಲ ಕಲರ್ ಸರ್ ಬ್ಲ್ಯಾಕ್? ಇಲ್ಲ, ಅದು ಟ್ರೂ ಬ್ಲ್ಯಾಕ್. ಬ್ಲ್ಯಾಕ್ ರೋಸ್, ಬ್ಲ್ಯಾಕ್ ಹೇನಾ, ಟ್ರೂ ಬ್ಲ್ಯಾಕ್ ಕೂದಲಿಗಾಗಿ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವ್ ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ದೊಡ್ಡದಾದ ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ತೀಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ತೀಖಾಲಾಲ್. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ಥ್ಯಾಂಕ್ ಯು. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ನಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ಗಳು ಅರಿಶಿನ ಮತ್ತು ಚಂದನಗಳ ಸರ್ವೋತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗಲೂ. ಅರೆ, ನಾವು ಇವರನ್ನು ಬೆಳಗ್ಗೆ ನೋಡಿದ್ದೆವು. ವಿರಾಮದ ನಂತರ ಲೈಫ್ ನೇರ್ಪಿಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ಕಾರ ಹೇಳಿ, ಮೈನಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ನಿಮ್ಮ ಹೆಸರು? ಭೂಮಿಕಾ ಅಂತ ರೀ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಹೇಳಿ ಭೂಮಿಕಾ ಅವ್ರೆ. ನಮ್ ಕಾಲ್ ರೀ ಒಂಥರ ಕೆಂಪದಂಗ ಐತ್ರಿ. ಓಕೆ. ಮೊದಲನೇದಾಗಿ ನಾವು ಒಂದ್ಸತಿ ಎಕ್ಸಾಮಿನ್ ಮಾಡ್ಬೇಕಾಗತ್ತೆ, ಬಿಕಾಸ್ ನಾವು ನೀವ್ ಹೇಳೋದ್ರಿಂದ ನಮ್ಗೆ ಗೊತ್ತಾಗಲ್ಲ. ಸೊ ಯೂಶಲಿ ಸ್ಕಿನ್ ಕಂಪ್ಲೇಂಟ್ಸ್ ನಾವು ಡೈರೆಕ್ಟ್ ಆಗಿ ನೋಡಿದಾಗ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡ್ಬೋದು. ಸೊ ಅವ್ರ ಹತ್ರ ಏನಾದ್ರು ರಕ್ತ ಪರೀಕ್ಷೆ ರಿಪೋರ್ಟ್ಸ್ ಇತ್ತು ಅಂದ್ರೆ ಅದನ್ನು ತೊಗೊಂಬರ್ಬೋದು. ಜೊತೆಗೆ ಮುಂಚೆ ಏನಾದ್ರು ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅದು ಕೂಡ ತೊಗೊಂಬರ್ಬೋದು. ಸೊ ಯಾವುದೇ ರೀತಿಯ ಸ್ಕಿನ್ ಕಂಪ್ಲೇಂಟ್ಸ್ ಆಗಿದ್ರೂ ಕೂಡ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇದೆಯಮ್ಮ. ಸೊ ಖಂಡಿತ ಅವನ್ನ ಕರ್ಕೊಂಬನ್ನಿ. ಸೊ ಅದ್ರ ಮೂಲಕ ನಾನು ನಿಮಗೆ ಕರೆಕ್ಟ್ ಆಗಿ ಡಯಾಗ್ನೋಸ್ ಮಾಡ್ಬೋದು. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ಕಾರ ಹೇಳಿ, ಮೈಲಿಂದ ಕರೆ ಮಾಡ್ತಾ ಇದ್ರಾ? ನಾವೇ ಹೋಗ್ತಿದ್ವಿ. ನಿಮ್ಮ ಹೆಸರು? ಹೆಸರು ಪುಟ್ಟಮ್ಮ ಅಂತ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಪುಟ್ಟಮ್ಮ ಅಂತ. ಕೈ ತುಂಬಾ ಒಂಥರ ಅಲರ್ಜಿ ತರ ಆಗಿ ಇವಾಗ ಒಂಥರ ಏನ್ ಮಾಡಿದ್ರು ಒಂಥರ ಗುಂಡ್ಗುಡಿಯಂಗೆ ಮೇಲೆ ಗುಳ್ಳಿ ಹಂಗ ಆಗುತ್ತೆ, ಗುಂಡ್ಗುಡಿ ಹಂಗ ಆಗುತ್ತೆ ಸರ್. ಅದ್ ಕೇಳಿ. ಓಕೆಮ್ಮ, ಯಾವಾಗಿಂದ ಈ ಸಮಸ್ಯೆ ಕಾಣ್ತಿದೆ? ಯಾವಾಗ್ಲಿಂದ ಸುಮಾರು ತುಂಬಾ ದಿನನೇ ಆಯ್ತು ಹೇಳಿ. ಒಂದ್ 7-8 ವರ್ಷ ಆಯ್ತು, ಹೋಗೇ ಇಲ್ಲ ಎಲ್ಲಿ ತೋರಿಸಿದ್ರೆ ಸರ್. ಓಕೆಮ್ಮ, ಸಿ ಮೊದಲನೇದಾಗಿ ಇದು ಡರ್ಮಟೈಟಿಸ್ ಕೂಡ ಆಗಿರೋ ಸಾಧ್ಯತೆ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಯಾವುದೇ ರೀತಿಯ ಆಯಿಂಟ್ಮೆಂಟ್ಸ್ ಯೂಸ್ ಮಾಡಬೇಡಿ. ಕೊಬ್ಬರಿ ಎಣ್ಣೆನ ಚೂರು ಬಿಸಿ ಮಾಡಿ ದಿನಕ್ಕೆ ಅಟ್ಲೀಸ್ಟ್ 3-4 ಟೈಮ್ಸ್ ಅಪ್ಲೈ ಮಾಡಿ. ಸೊ ಸ್ಕಿನ್ನಲ್ಲಿ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ನಿಮ್ಮ ಹತ್ರ ಮುಂಚೆ ಏನೇನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ ಅದೆಲ್ಲ ರಿಪೋರ್ಟ್ಸ್ ತೊಗೊಂಬನ್ನಿ. ಖಂಡಿತ ಹೋಮಿಯೋಪತಿನಲ್ಲಿ ಕೂಡ ಟ್ರೀಟ್ಮೆಂಟ್ ಇದೆ. ಸೊ ಇದ್ರ ಮೂಲಕ ಮೊದಲನೇದಾಗಿ ರ್ಯಾಷಸ್ ಏನಾಗಿದೆ ಅದು ಕ್ರಮೇಣವಾಗಿ ಸರಿಯಾಗ್ತಾ ಹೋಗುತ್ತೆ. ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೂಡ ಇರುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೆಸರು ಅಲರ್ಜಿ ಟೈಪ್ಸ್ ಬಗ್ಗೆ ನೀವು ತಿಳಿಸ್ಕೊಡ್ತಾರೆ, ಅದ್ ಬಗ್ಗೆ ಮುಂದುವರಿಸಿಟ್ಟು. ಹೌದು,
ಸೊ ಈಗ ನಾವು ಅಲರ್ಜಿನಲ್ಲಿ ತುಂಬ ಕಾಮನ್ ಆಗಿ ನಾನು ನೋಡೋದು, ನಾನು ಹೇಳ್ದಂಗೆ ಇಯರ್ ಇನ್ಫೆಕ್ಷನ್ಸ್ ಕೂಡ ಅಷ್ಟೇ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಚಿಕ್ಕ ಮಕ್ಕಳಲ್ಲಿ ನಾವು ನೋಡುವಂಥದ್ದು, ಸೊ ಇದನ್ನ ನಾವು ಒಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಸೊ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಯಾವಾಗಲೂ ಒಮ್ಮೆ ಬರುತ್ತೆ, ಸೊ ಅದನ್ನ ನಾವು ಅಕ್ಯೂಟ್ ಒಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಅಥವಾ ಇನ್ನು ಕೆಲವೊಬ್ಬರಲ್ಲಿ ರಿಕರೆನ್ಸಿ ಜಾಸ್ತಿ ಆಗ್ತಿರುತ್ತೆ ಅಥವಾ ಪದೇ ಪದೇ ಕಾಣಿಸ್ಕೊಳ್ತಾ ಹೋಗುತ್ತೆ, ಇದನ್ನ ನಾವು ಕ್ರಾನಿಕ್ ಒಟೈಟಿಸ್ ಮೀಡಿಯಾ ಅಂತ ಹೇಳ್ತೀವಿ. ಜೊತೆಗೆ ಈಗ ಫಾರ್ ಎಕ್ಸಾಂಪಲ್ ಐ ಟಿ ಕಂಪನಿನಲ್ಲಿ ವರ್ಕ್ ಮಾಡಿರ್ತಾರೆ ಅಥವಾ ಡ್ರೈವರ್ಸ್ ಆಗಿರ್ಬೋದು, ಸೊ ಕಂಟಿನ್ಯೂಸ್ ಆಗಿ ಡಸ್ಟಿಗೆ ಎಕ್ಸ್ಪೋಸ್ ಆಗಿರೋರಲ್ಲಿ ಪದೇ ಪದೇ ಕಣ್ಣು ಇನ್ಫೆಕ್ಷನ್ನ ತುಂಬ ಕಾಮನ್ ಆಗಿ ನೋಡ್ತಿರೋದು. ಸೊ ಅದನ್ನ ನಾವು ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ. ಅಂದರೆ ಒನ್ ಪರ್ಟಿಕ್ಯುಲರ್ ಡಸ್ಟಿಗೆ ಅವ್ರಿಗೆ ಇಚ್ಚಿಂಗ್ ಆಗ್ತಾ ಹೋಗೋದು ಅಥವಾ ಡಸ್ಟಿಗೆ ಎಕ್ಸ್ಪೋಸ್ ಆದಾಗ ಕಣ್ಣಲ್ಲಿ ಇರಿಟೇಷನ್ ಆಗ್ತಾ ಹೋಗೋದು, ರೆಡ್ನೆಸ್ ಆಗ್ತಾ ಹೋಗೋದು, ಸ್ಪೆಷಲಿ ತುಂಬ ದೂರ ಟ್ರಾವೆಲ್ ಮಾಡಿರ್ತಾರೆ, ಸೊ ಅವರಲ್ಲಿ ಈ ಸಮಸ್ಯೆನ ನಾವು ನೋಡುವಂಥದ್ದು. ಸೊ ಇದನ್ನ ನಾವು ಅಲರ್ಜಿಕ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ, ಸೊ ಯಾವುದೇ ಕಾಯಿಲೆ ಆಗಿದ್ದು ಸ್ಲೋ ಆ್ಯಂಡ್ ಗ್ರ್ಯಾಜುವಲ್ ಪ್ರೋಗ್ರೆಸಿವ್ ಇನ್ ನೇಚರ್ ಆಗಿರುತ್ತೆ. ಸೊ ಅದೇ ರೀತಿ ಈ ಅಲರ್ಜಿ ಸಮಸ್ಯೆ ಕೂಡ. ಸೊ ಏನಾಗುತ್ತೆ ಅಂದರೆ, ಈಗ ಮುಂಚೆ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇರ್ತಿತ್ತು, ಸೊ ಪದೇ ಪದೇ ಕೋಲ್ಡ್ ಆಗೋದು, ಮೂಗಲ್ಲಿ ನೀರು ಥರ ಸೋರೋದು, ಸ್ನೀಸಿಂಗ್ ಬರ್ತಾ ಹೋಗ್ತಿತ್ತು. ಸೊ ಇತ್ತೀಚಿನ ದಿನಗಳಿಂದ ನನಗೆ ಡ್ರೈ ಕಫ್ ಸ್ಟಾರ್ಟ್ ಆಗ್ತಾ ಹೋಗ್ತಿದೆ, ಸೊ ಗಂಟ್ಲಲ್ಲಿ ಏನೋ ಇರಿಟೇಷನ್ ಆಗ್ತಿರೋದು, ಸೊ ಗಂಟ್ಲಲ್ಲಿ ಏನೋ ಕಫ ತುಂಬ್ಕೊಳ್ತಾ ಹೋಗ್ತಿರೋದು. ಸೊ ಈಗ ಅಲರ್ಜಿಕ್ ಬ್ರಾಂಕೈಟಿಸ್ ಬರೋಕ್ಕಿಂತ ಮುಂಚೆ ನಾವು ನೋಡೋದೇ ಲ್ಯಾರಿಂಜೈಟಿಸ್ ಅಂತಲೇ ಹೇಳ್ಬೋದು. ಸೊ ಈ ಲ್ಯಾರಿಂಜೈಟಿಸಲ್ಲಿ ಏನಾಗುತ್ತೆ, ಸೊ ಕಂಟಿನ್ಯೂಸ್ ಆಗಿ 1 ಮಂತ್ 2 ಮಂತ್ ಕೆಮ್ಮು ಇರುತ್ತೆ. ಸೊ ಯಾವಾಗ ಇದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅವಾಗ ಅದು ಅಲರ್ಜಿಕ್ ಬ್ರಾಂಕೈಟಿಸ್ಗೆ ಟರ್ನ್ ಆಗುತ್ತೆ. ಸೊ ಯಾವುದೇ ರೀತಿಯ ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು, ಏನೇ ಮೆಡಿಕೇಷನ್ ತೊಗೊಂಡು ಅವ್ರಿಗೆ ಬೆಟರ್ ಆಗ್ತಿರಲ್ಲ. ಸೊ ಇದನ್ನ ನಾವು ಬ್ರಾಂಕೈಟಿಸ್ ಸಮಸ್ಯೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಆಲ್ಸೋ ಅ ಕಾಂಪ್ಲಿಕೇಶನ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಯಾವಾಗ ಬ್ರಾಂಕೈಟಿಸ್ ಸಮಸ್ಯೆ ಕಾಣುತ್ತೆ ಅವರಲ್ಲಿ ವೆಯ್ಟ್ ಲಾಸ್ ಆಗ್ತಾ ಹೋಗೋದು, ಡೇ ಟು ಡೇ ಆ್ಯಕ್ಟಿವಿಟೀಸ್ ತುಂಬ ಹ್ಯಾಂಪರ್ ಆಗ್ತಾ ಹೋಗ್ತಿರುತ್ತೆ, ಬ್ರೀದಿಂಗ್ ಡಿಫಿಕಲ್ಟಿ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಎಷ್ಟೋ ಜನರಲ್ಲಿ ಏನಾಗ್ತಿದೆ, ಬ್ರಾಂಕೈಟಿಸ್ ಅಂದ್ಬಿಟ್ಟು ಇನ್ಹೇಲರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ನಮ್ಮ ಬ್ರಾಂಕೈಟಿಸ್ ಆಗಿರುತ್ತೆ ಅವರಲ್ಲಿ, ಬಟ್ ಆಸ್ತಮಾ ಅಂತ ಡಯಾಗ್ನೋಸ್ ಮಾಡಿ ಇನ್ಹೇಲರ್ ಅಥವಾ ಸ್ಟಿರಾಯ್ಡಲ್ ಬೇಸ್ಡ್ ಮೆಡಿಕೇಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದರದ್ದೇ ಆದ ಅರ್ಥ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಬಿಕಾಸ್ ಯಾವುದೇ ಕಾಯಿಲೆ ಪ್ರೋಗ್ರೆಸಿವ್ ಆಗಿರೋದ್ರಿಂದ ಆ್ಯಂಡ್ ಬೇರೆ ರೀತಿಯ ಆರ್ಟಿಫಿಷಿಯಲ್ ಮೆಡಿಕೇಷನ್ ತೊಗೊಂಡಾಗ ಮೆಜಾರಿಟಿ ಆಫ್ ಪೇಷೆಂಟ್ಸಲ್ಲಿ ಅವ್ರ ದೇಹದ ರೆಸಿಸ್ಟೆನ್ಸ್ ಪವರ್ ಇನ್ನೂ ವೀಕ್ ಆಗ್ತಾ ಹೋಗ್ತಿರುತ್ತೆ, ಅವ್ರ ಲಂಗ್ ವಾಲ್ಯೂಮ್ ಕೆಪಾಸಿಟಿ ಕೂಡ ಡೌನ್ ಆಗ್ತಾ ಹೋಗ್ತಿರುತ್ತೆ. ಸೊ ಬ್ರಾಂಕೈಟಿಸ್ ಇಸ್ ಒನ್ ಆಫ್ ದ ಕಾಂಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಬಟ್ ಇಫ್ ಬ್ರಾಂಕೈಟಿಸ್ ನೆಗ್ಲೆಕ್ಟೆಡ್, ಅದು ಆಸ್ತಮಾಗೆ ಟರ್ನ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಡಾಕ್ಟರ್ ಕರೆ ಇದೆ. ಹಲೋ, ನಮಸ್ತೆ. ನಮಸ್ಕಾರ ಹೇಳಿ ಸರ್, ಇಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ತಿಳಿಸ್ಕೊಡಿ. ಕುಮಾರ ಅಂತ ಸರ್. ಓಕೆ ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಲೆಫ್ಟ್ ಸೈಡ್ ಒಂದ್ಸಲ ಹಿಡ್ತಿದ್ರಿ ನೋವು ಬರೋದು ಹೊಟ್ಟೆ. ಓಕೆ, ಯಾವಾಗಿಂದ ಕಾಣಿಸ್ಕೊಂತಿದ್ಯಪ್ಪ? ಅದು ಒಂದು ತಿಂಗಳೇ ಐತೆ ಸರ್. ಓಕೆ, ಸೊ ಇದು ಜೊತೆಗೆ ಬೇರೆ ಏನಾದ್ರು ಸಮಸ್ಯೆ ಕಾಣ್ತಿದ್ಯಾ? ಅದೇನಿಲ್ಲ, ಅದು ಇದು ಮಾತ್ರ ಕಾಣುತ್ತೆ. ಓಕೆ, ಸೊ ಕಂಟಿನ್ಯೂಸ್ ಆಗಿ ಪೇನ್ ಬರ್ತಿದ್ಯಾ ನಿಮಗೆ? ಒಂದು ತಿಂಗಳಿಂದ ಕಂಟಿನ್ಯೂ ಬರ್ತದೆ, ಸಾಯಂಕಾಲ ಒಂದು 4 ಗಂಟೆ ಮೇಲೆ. ಓಕೆ ಅಪ್ಪ, ಫುಡ್ ಅಲ್ಲಿ ಏನಾದ್ರು ವೇರಿಯೇಷನ್ ಆದಾಗ ಈ ತರ ಕಾಣಿಸ್ಕೊಳ್ಳುತ್ತಾ? ಅದೇನಿಲ್ಲ ಮೇಡಮ್, ಸುಮ್ಮನೆ ಇದ್ದಕ್ಕಿದ್ದಂಗೆ ಡ್ರೈವಿಂಗ್ ಮಾಡೋದು. ಇದ್ದಕ್ಕಿದ್ದಂಗೆ ನಾವು ಸ್ಟಾರ್ಟ್ ಆಗೋದು. ಓಕೆ ಅಪ್ಪ, ಸಿ ಪ್ರಾಬಬ್ಲಿ ಇದು ಮಸ್ಕ್ಯುಲರ್ ಪೇನ್ ಕೂಡ ಆಗಿರುತ್ತೆ. ಮೊದಲನೇದಾಗಿ ಏನು ಮಾಡಿ ಅಂದರೆ, ಫುಡ್ ಇಂಟೇಕ್ನ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ, ನ್ಯೂಟ್ರಿಷಿಯಸ್ ಫುಡ್ ತೊಗೊಳ್ತಾ ಹೋಗಿ, ಜೊತೆಗೆ ವಾಟರ್ ಇಂಟೇಕ್ ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ. 3 to 4 liters ಆಫ್ ವಾಟರ್ ಇಂಟೇಕ್ ಆ್ಯಂಡ್ ದಿನಕ್ಕೆ ಮಿನಿಮಮ್ ಅಂದ್ರೂ 30 minutes ಆದರೂ ಎಕ್ಸಸೈಸ್ ಮಾಡ್ತಾ ಹೋಗಿ. ಸೊ ಇದರಿಂದ ನಿಮ್ಮ ದೇಹದಲ್ಲಿ ಕೆಲವೊಂದು ಮೆಟಬಾಲಿಕ್ ಫಂಕ್ಷನ್ಸ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಕರೆಕ್ಟಾಗಿ 15 days ಇದನ್ನ ಫಾಲೋ ಮಾಡ್ತಾ ಹೋಗಿ, ಅದಾದಮೇಲೂ ಕೂಡ ನಿಮ್ಗೆ ಇದೇ ಥರ ಪೇನ್ ಆಗ್ತಿದೆ ಅಂದಾಗ ಖಂಡಿತ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಹೇಳಿ, ಮನೆಯಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ತಿಳಿಸ್ಕೊಡಿ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಹೇಳಿ ಮಾ. ಹೇಳಿ. ಹೇಳಿ ಮಾ. ಡಾಕ್ಟರ್ ಕರೆ ಕರೆ ಡಾಕ್ಟರ್, ಅಲರ್ಜಿಲಿರೋ ಸಿಂಪ್ಟಮ್ಸ್ ಬಗ್ಗೆ ತಿಳಿಸ್ಕೊಡಿ ಡಾಕ್ಟರ್. ಸೊ ಅದೇ ರೀತಿ ನಾನು ಆಗಲೇ ಹೇಳ್ದಂಗೆ, ಡ್ರೈ ಕಫ್ ನೋಡುವಂಥದ್ದು ಅಥವಾ ಪದೇ ಪದೇ ಕೆಮ್ಮಾಗ್ತಾ ಹೋಗೋದು, ತುಂಬ ಸ್ಟ್ರೆಸ್ ಇರುತ್ತೆ, ಮಾನಸಿಕ ಒತ್ತಡ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ಸಲ್ಲಿ ವರ್ಕ್ ಮಾಡಿರ್ತಾರೆ, ಸೊ ಅವ್ರಿಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದು ತುಂಬ ಕಾಮನ್ ಆಗಿ ನೋಡ್ತೀವಿ. ರೆಗ್ಯುಲರ್ ಎಕ್ಸಸೈಸ್ ಅನ್ನೋದು ಕೂಡ ಇರಲ್ಲ.
ಸೊ ಮೇನ್ ಆಗಿ ವಾಟರ್ ಇಂಟೇಕ್ ಆಗಿರ್ಬೋದು ತುಂಬಾ ಕಡಿಮೆ ಆಗ್ತಾ ಇರುತ್ತೆ. ಮೇನ್ ಆಗಿ ಅವ್ರ ಸೆಲ್ಸ್ ಅಲ್ಲಿ ಡಿಹೈಡ್ರೇಷನ್ ಆಗ್ತಾ ಹೋಗೋದು. ಸೊ ಇದರಿಂದ ಅವ್ರಿಗೆ ಏನಾಗುತ್ತೆ, ಅವ್ರ ರೆಸಿಸ್ಟೆನ್ಸ್ ಪವರ್ ಕೂಡ ಡೌನ್ ಆಗ್ತಾ ಹೋಗುತ್ತೆ. ಅದರಿಂದ ಪದೇ ಪದೇ ಕೆಮ್ಮು ಕಾಣಿಸ್ಕೊಳ್ತಾ ಹೋಗೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇದನ್ನ ನಾವು ಬ್ರಾಂಕೈಟಿಸ್ ಅಂತ ಹೇಳುವಂಥದ್ದು. ಬಟ್ ಯಾವಾಗ ಬ್ರಾಂಕೈಟಿಸ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಸೊ ಇದು ಆಸ್ತಮಾಗೆ ಟರ್ನ್ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಈ ಆಸ್ತಮ ಅನ್ನೋದು ಕ್ರಾನಿಕ್ ಇನ್ಫ್ಲಮೇಟರಿ ಡಿಸೀಸ್ ಆಫ್ ದ ಏರ್ವೇಸ್ ಅಂತ ಹೇಳ್ತೀವಿ. ಅಂದರೆ ತುಂಬ ವರ್ಷದಿಂದ ಅವರಲ್ಲಿ ಪದೇ ಪದೇ ಕೆಮ್ಮು ಕಾಣಿಸ್ಕೊಂಡಾಗ ಸೊ ಏನಾಗುತ್ತೆ, ನಮ್ಮ ಲಂಗ್ಸಲ್ಲಿ ಈ ಮ್ಯೂಕಸ್ ಅನ್ನೋದು ಅಲ್ಲೇ ಲಾಚ್ ಆಗ್ತಾ ಹೋಗ್ತಿರುತ್ತೆ. ಸೊ ನಮ್ಮ ಲಂಗ್ಸ್ ಅದನ್ನ ಹೊರಗೆ ಹಾಕೋಕ್ಕೆ ಟ್ರೈ ಮಾಡ್ತಾ ಹೋಗುತ್ತೆ. ಬಟ್ ಮೇನ್ ಆಗಿ ಲಂಗ್ ಸೆಲ್ಸ್ ಕೂಡ ವೀಕ್ ಆಗ್ತಿರೋದ್ರಿಂದ ಅವರಲ್ಲಿ ಉಪ್ಸ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಏರ್ ಹಂಗರ್ ತುಂಬ ಕಾಮನ್ ಆಗಿ ನೋಡುವಂಥದ್ದು. ಸೊ ಸ್ವಲ್ಪ ದೂರ ನಡೆದು ಸಹ ಅವ್ರಿಗೆ ಮೇಲುಸ್ತು ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ಟೆಪ್ಸ್ ಹತ್ತಬೇಕಾದ್ರೂ ಕೂಡ ಸೊ ಒಂಚೂರು ನಡೆದು ಸಾಕು ನನಗೆ ಮೇಲುಸ್ತು ತೊಗೊಬೇಕು ಅನ್ಸೋದು, ಅಥವಾ ಎದೆನಲ್ಲಿ ಏನೋ ಕಲ್ಲಿಟ್ಟಿರೋ ಫೀಲಿಂಗ್ ಸೆನ್ಸೇಷನ್ ಇರ್ತಾ ಹೋಗೋದು, ಕಂಟಿನ್ಯೂಸ್ ಆಗಿ ಕೆಮ್ಮು ಬರ್ತಾ ಹೋಗೋದು. ಚೂರು ಕಫ ಹೊರಗೆ ಹಾಕಿದ್ರೆ ಸ್ವಲ್ಪ ಬೆಟರ್ ಆಗುತ್ತೆ, ಬಟ್ ಕಫ ಹೊರಗೆ ಬರೋದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಎದೆನಲ್ಲೇ ಕಫ ಇರೋ ಸೆನ್ಸೇಷನ್ ಅಥವಾ ಶಿಲ್ಲೆ ಶಬ್ದ ಕೇಳಿಸುವಂಥದ್ದು, ನೈಟ್ ಹೊತ್ತೆ ಅವ್ರಿಗೆ ಶಿಲ್ಲೆ ಶಬ್ದ ಜಾಸ್ತಿ ಕೇಳಿಸುವಂಥದ್ದು. ಸೊ ಮೇನಾಗಿ ಮಲ್ಕೊಂಡಿರ್ಬೇಕಾದ್ರೆ ಅವ್ರಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ರೀದಿಂಗ್ ಡಿಫಿಕಲ್ಟಿ, ಮತ್ತು ಅವ್ರು ಎದ್ದು ಕೂತ್ಕೊಬೇಕಾಗುತ್ತೆ ಸಡನ್ ಆಗಿ. ಸೊ ಇವೆಲ್ಲ ನಾವು ಆಸ್ತಮ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಎಸ್ ಡಾಕ್ಟರ್ ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಹೇಳಿ, ಮನೆಯಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಪವಿತ್ರ. ಓಕೆ ಪವಿತ್ರ ಅವರು, ಡಾಕ್ಟರ್ ಇದ್ದಾರೆ ಮಾತನಾಡಿ. ಹಲೋ ಹಲೋ ಹೇಳಿ ಪವಿತ್ರ ಅವರ. ನಾವು ಮನೆಗೆ ಗ್ಯಾಸ್ಟ್ರಿಕ್ ಟ್ರಬಲ್ ಇದೆ. ಓಕೆ. ಎಷ್ಟು ವರ್ಷದಿಂದ ಸಮಸ್ಯೆ ಕಾಣ್ತಿದೆ? ನಮಗೆ ಇನ್ನು ಒಂದು 7 ತಿಂಗಳಿಂದ ಸಮಸ್ಯೆ ಕಾಣ್ತಿದೆ ಮೇಡಮ್. ಓಕೆ ಮಾ, ಏನೇನು ಸಿಂಪ್ಟಮ್ಸ್ ಕಾಣ್ತಿದೆ? ನಮಗೆ ಹೊಟ್ಟೆ ಉರಿ ಜಾಸ್ತಿ. ಓಕೆ. ಏನಾಗುತ್ತೆ, ಚಿಕನ್ ಮಟನ್ ಊಟ ಮಾಡಿದ್ರೆ ಹಿಂದೆಗಡೆ ತಲೆನೋವು ಬರ್ತಿದೆ. ಓಕೆ. ಅದರಿಂದ ಜಾಸ್ತಿ ಕರ್ಕಣಕ ತಲೆನೋವು ಜಾಸ್ತಿ ಬರ್ತಿದೆ. ಓಕೆ. ಅದರಿಂದ ಬಹಳ ಪ್ರಾಬ್ಲಮ್ ಆಗ್ತಿದೆ. ಓಕೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಓಕೆ ಮಾಸಿ, ಮೊದಲನೇದಾಗಿ ನೀವು ಆಂಟಾಸಿಡ್ಸ್ನ ತೊಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಅದು ಆಂಟ್ಯಾಕ್ ಆಗಿರ್ಬೋದು ಅಥವಾ ಕೆಲವೊಂದು ಮಾತ್ರೆಗಳನ್ನ ತೊಗೊಳ್ಳೋದನ್ನ ಅವಾಯ್ಡ್ ಮಾಡಿ. ಜೊತೆಗೆ ನೀವು ವಾಟರ್ ಇಂಟೇಕ್ ಇಂಪ್ರೂವ್ ಮಾಡ್ತಾ ಹೋಗಿ. ಮಿನಿಮಮ್ ಅಂದ್ರೂ 3-4 liters ಆಫ್ ವಾಟರ್ ಇಂಟೇಕ್ ಇರಲಿ. ಆ್ಯಂಡ್ ಆದಷ್ಟು ನಾನ್ ವೆಜ್ನ ಅವಾಯ್ಡ್ ಮಾಡ್ತಾ ಹೋಗಿ. ದಿನಕ್ಕೆ ರೆಗ್ಯುಲರ್ ಎಕ್ಸಸೈಸ್ ಇರಲಿ ಆ್ಯಂಡ್ ಫುಡ್ ಇಂಟೇಕ್ ಕರೆಕ್ಟಾಗಿ ಇರಬೇಕು. ಸೊ ಕರೆಕ್ಟ್ ಟೈಮ್ಗೆ ನೀವು ಊಟ ಎಲ್ಲ ಮಾಡಬೇಕಾಗುತ್ತೆ. ಸೊ ಇದರಿಂದ ಆದಷ್ಟು ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಖಂಡಿತ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ಕೂಡ ನಿಮಗೆ ಬೆಟರ್ ಆಗ್ತಾ ಹೋಗುತ್ತೆ. ಬಟ್ ಇಫ್ ನೆಗ್ಲೆಕ್ಟೆಡ್ ಏನಾಗುತ್ತೆ, ಒಂದು ಸಿಂಪಲ್ ಗ್ಯಾಸ್ಟ್ರೈಟಿಸಿಂದ ಅದು ಅಲ್ಸರೇಷನ್ಗೂ ಕೂಡ ಟರ್ನ್ ಆಗುತ್ತೆ. ಸೊ ಈಗಿರೋ ಜನ್ರೇಷನಲ್ಲಿ ನಾವು ಪೆಪ್ಟಿಕ್ ಅಲ್ಸರೇಷನ್ ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಆ್ಯಂಡ್ ನಿಮಗೆ ಹೆಡ್ಡೇಕ್ ಕೂಡ ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ. ಇಫ್ ನೆಗ್ಲೆಕ್ಟೆಡ್ ದಟ್ ಮೇ ಟರ್ನ್ ಇನ್ ಟು ಮೈಗ್ರೇನ್. ಸೊ ಖಂಡಿತ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಇರಲ್ಲ. ಸೊ ನಿಮ್ಮ ಹತ್ರ ಏನಾದರೂ ರಿಪೋರ್ಟ್ಸ್ ಇತ್ತು ಅಂದರೆ ಅದನ್ನು ಕೂಡ ತೊಗೊಂಬನ್ನಿ. ಧನ್ಯವಾದಗಳು. ನಿಮಗೆ ಅಸ್ತಮ ಮತ್ತು ಅಲರ್ಜಿ ಸಮಸ್ಯೆ ಇದ್ದಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿಯಾಗಿ ಅಂತ ಹೇಳ್ತಾ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಕಣ್ಣಿನ ಕಲರ್ ಬ್ರೌನ್, ನಿನ್ನ ತಲೆ ಕೂದಲ ಕಲರ್ ಸರ್ ಬ್ಲಾಕ್? ಇಲ್ಲ, ಅದು ಟ್ರೂ ಬ್ಲಾಕ್. ಬ್ಲಾಕ್ ರೋಸ್ ಬ್ಲಾಕ್ ಹೇನಾ, ಟ್ರೂ ಬ್ಲಾಕ್ ಕೂದಲಿಗಾಗಿ. ದಾದ ಕೆಂಪು ಮೆಣಸು ಪೌಡರ್ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ದೀಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ದೀಖಾಲಾಲ್. ಕೋಲ್ಗೇಟ್ ಸ್ವರ್ಣವೇದ ಶಕ್ತಿ ತುಂಬಾ ಚೆನ್ನಾಗಿದೆ. ನಾನು ಅಬೌಟ್ 1.5 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಆಯುರ್ವೇದ ಇಂಗ್ರೀಡಿಯಂಟ್ ಎಲ್ಲ ಯೂಸ್ ಮಾಡಿರ್ಬೋದನ್ನ ಒಂದು ಅಭಿಪ್ರಾಯ ಬಂತು. ನೀಮ್ ಮತ್ತೆ ಕ್ಲೋವ್ ಇದೆ, ಹನಿ ಇದೆ. ಟೇಸ್ಟ್ ಇಸ್ ವೆರಿ ನೈಸ್ ಅಂಡ್ ಸೊ ಓರಲ್ ಕೇರ್ ಗಮ್ ಕೇರ್ಗೆಲ್ಲ ತುಂಬ ಚೆನ್ನಾಗಿದೆ ಅಂತ. ಇದರಲ್ಲಿ ಕೋಲ್ಗೇಟ್ ಎಕ್ಸ್ಪರ್ಟೀಸ್ ಇದೆ ಮತ್ತೆ ಬೆಸ್ಟ್ ಆಫ್ ಆಯುರ್ವೇದಿಕ್ ಇಂಗ್ರೀಡಿಯಂಟ್ ಇದೆ ಇದರಲ್ಲಿ. ಹೊಸ ಕೋಲ್ಗೇಟ್ ಸ್ವರ್ಣವೇದ ಶಕ್ತಿ, ವೇದ ಮತ್ತು ವಿಜ್ಞಾನಗಳ ಪರ್ಫೆಕ್ಟ್ ಸಂಗಮ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ.
ಒಸಡಿನಲ್ಲಿ ನೋವಾ? ಹೌದು. ರೋಗಾಣು. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಟೂತ್ ಪೇಸ್ಟ್ ನಲ್ಲಿ ಉಪ್ಪು? ಹೌದು. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿ ಉಪ್ಪು ಇದೆ. ಇದರ ವಿಶಿಷ್ಟ ಫಾರ್ಮುಲಾ ಅಡಗಿದ ರೋಗಾಣುಗಳ ಜೊತೆ ಹೋರಾಡಲು ನೆರವಾಗಿ ನೀಡುತ್ತೆ ಆರೋಗ್ಯಕರ ಒಸಡು, ಬಲಶಾಲಿ ಹಲ್ಲು. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್. ವಿರಾಮದ ನಂತರ ಲೈಫ್ ನೀರ್ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ಕಾರ ಹೇಳಿ, ಮರಿಯಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಓಕೆ ಮಾ, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಿಮ್ಮ ಹೆಸರು? ಅನಿತಾ ಅಂತ. ಓಕೆ ಅನಿತಾ ಅವರೇ, ಡಾಕ್ಟರ್ ಇದಾರೆ, ಮಾತನಾಡಿ. ಹಲೋ ಹೇಳಿ ಮಾ. ಸ್ವಂತ ನಾವಿಗೆ ಸ್ವಲ್ಪ ಔಷಧಿ ಬೇಕಾಯ್ತು ಮೇಡಮ್. ಓಕೆ, ನಿಮ್ ವಯಸ್ಸು ಎಷ್ಟು? ನಮ್ಮ ಅತ್ತೆಗೆ. ಓಕೆ, ಎಷ್ಟು ವಯಸ್ಸು ಅವ್ರಿಗೆ? ಒಂದು 60 ಇರ್ಬೋದು ಮೇಡಮ್, 55. ಓಕೆ ಮಾ. ಸೊ ಅವ್ರಿಗೆ ಕಂಟಿನ್ಯೂಸ್ ಆಗಿ ಪೇಯ್ನ್ ಏನಾದ್ರು ಇದೆಯಾ ಮಾ? ಹಾ ಮೇಡಮ್, ಕಂಟಿನ್ಯೂಸ್ ಇದೆ. ಓಕೆ ಮಾ. ಸಿ, ಯೂಶ್ವಲಿ ಏನಾಗುತ್ತೆ, 50 ಆದ್ಮೇಲೆ ಮೂಳೆ ಸವಿಯಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಕೂಡ ಅವ್ರ ಬೆನ್ನಿನ ಮೂಳೆ ಆಗಿರ್ಬೋದು ಸವಿತಾ ಹೋಗ್ತಿರೋದ್ರಿಂದ ಅವ್ರಿಗೆ ಪೇನ್ ಕಾಣಿಸ್ಕೊಳ್ತಿದೆ. ಮೊದಲನೇದಾಗಿ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು, ಬಿಕಾಸ್ ಇಫ್ ನೆಗ್ಲೆಕ್ಟೆಡ್ ಏನಾಗುತ್ತೆ, ಪೇನ್ ತುಂಬ ಸಿವಿಯರ್ ಆಗ್ತಾ ಹೋಗೋದು ಅಥವಾ ನರಗಳು ತುಂಬ ವೀಕ್ನೆಸ್ ಆಗ್ತಾ ಹೋಗೋದು, ಕೆಲವೊಂದು ನ್ಯೂರೋಪತಿ ಸಿಂಪ್ಟಮ್ಸ್ ಅಂದರೆ ಉರಿ ಆಗ್ತಾ ಹೋಗೋದು, ಜೋಮ್ ಹಿಡಿತಾ ಹೋಗೋದು, ಈ ಥರ ಸಮಸ್ಯೆನ ನಾವು ನೋಡ್ತೀವಿ. ಸೊ ಹೋಮಿಯೋಪತಿಕ್ ಮೆಡಿಕೇಷನ್ಸ್ ಮೂಲಕ ಫರ್ದರ್ ಕಾಂಪ್ಲಿಕೇಶನ್ ಆಗೋದನ್ನ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಟ್ರೀಟ್ಮೆಂಟ್ ಮೂಲಕ ಅವ್ರ ದೇಹದಲ್ಲಿ ಮೆಟಾಬಾಲಿಕ್ ಫಂಕ್ಷನ್ಸ್ ಅಂದರೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಖಂಡಿತ ಅವರು ಟ್ರೀಟ್ಮೆಂಟ್ ತೊಗೊಬೋದು. ಇದ್ರ ಜೊತೆಗೆ ಬೇರೆ ಏನಾದರೂ ಸಮಸ್ಯೆ ಇತ್ತು ಅಂದಾಗ ಅದಕ್ಕೂ ಸೇರಿಸಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ಕಾರ ಹೇಳಿ, ಮನೆಯಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಹೇಳಿ ಮಾ. ನಮಗೆ ಪದೇ ಪದೇ ಅಲರ್ಜಿ ಆಗ್ತದೆ. ಓಕೆ, ಗಂಟಲು ಕಪ್ಪುದು, ಸೀನ್ ಬರೋದು, ಹಂಗೆ ಅಂದ್ರೆ ಕಫ ಆದಾಗ ಆಗೋದಿಲ್ಲ ಕೆಲವು. ಓಕೆ ಮಾ, ಎಷ್ಟು ವರ್ಷದಿಂದ ಆಗ್ತಿದೆ? ಮೆಡಿಕೇಶನ್ಸ್ ತಗೊಂತ ಇದ್ದೀರಾ? ಓಕೆ ಮಾ. ಸಿ, ಏನಾಗುತ್ತೆ, ಈಗ ನೀವು ಆಲ್ರೆಡಿ ಬೇರೆ ಮೆಡಿಕೇಶನ್ ಅಂಡರ್ ಇರೋದ್ರಿಂದ ಖಂಡಿತ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಸೊ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಮೂಲಕ ಈ ಅಲರ್ಜಿಕ್ ಟೆಂಡೆನ್ಸಿ ಏನಿದೆ ಇದು ಕೂಡ ಬೆಟರ್ ಆಗುತ್ತೆ. ಮತ್ತು ಬೆಳಗ್ಗೆ ಮತ್ತು ರಾತ್ರಿ ಬಿಸಿನೀರು ಹಾವಿ ತೊಗೊಳ್ತಾ ಹೋಗಿ, ಸ್ಟೀಮ್ ಇನ್ಹಲೇಷನ್ ಮಾಡ್ತಾ ಹೋಗಿ, ಅದಕ್ಕೆ ಯಾವುದೇ ರೀತಿಯ ವಿಕ್ಸ್ ಆಗಿರ್ಬೋದು ಅಥವಾ ಬೇರೆ ರೀತಿಯ ಡ್ರಾಪ್ಸ್ ಏನೂ ಹಾಕೊಬಾರ್ದು, ಪ್ಲೇನ್ ಸ್ಟೀಮ್ ಇನ್ಹಲೇಷನ್ ಮಾಡ್ತಾ ಹೋಗಿ. ಜೊತೆಗೆ ದಿನ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ತುಳಸಿ ಎಲೆ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ, ಇದು ಕೂಡ ನ್ಯಾಚುರಲ್ ಆ್ಯಂಟಿ ಹಿಸ್ಟಮೈನ್. ಆ್ಯಂಡ್ ಇವಾಗ ಏನು ಟ್ರೀಟ್ಮೆಂಟ್ ತೊಗೊತಾ ಇದ್ದೀರ ಅದ್ರ ಜೊತೆಗೆ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ತೊಗೊಬೋದು. ಆ್ಯಂಡ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಮೂಲಕ ಮಾನಸಿಕವಾಗಿ ಆಗಿರ್ಬೋದು ಅಥವಾ ದೈಹಿಕವಾಗಿ ಬೆಟರ್ಮೆಂಟ್ ನೋಡ್ತಾ ಹೋಗ್ತೀರಿ. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಡಾಕ್ಟರ್. ನಮಸ್ಕಾರ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಮಾತಾಡೋದು. ನಿಮ್ಮ ಹೆಸರು? ಭಾಗ್ಯ ಅಂತ. ಓಕೆ ಮಾ, ನಿಮ್ಮ ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಮಾತಾಡಿ ಮಾ. ಹಾ, ಮಾಡಿದೀನಿ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಡಾಕ್ಟರ್ ಹೇಳಿ ಮಾ. ನಮಸ್ತೆ ಮಾ, ಹೇಳಿ. ನಮಗೆ ಮಂಡಿ ನೋವು ತುಂಬಾ. ಓಕೆ, ಎಷ್ಟು ವರ್ಷದಿಂದ ಮಾ? ಈ ಒಂದು ವರ್ಷದಿಂದ. ಒಂದ್ ವರ್ಷದಿಂದ. ಓಕೆ ಮಾ. ಸೊ ಬೇರೆ ಏನಾದ್ರು ಹೇಳಿ. ಕುತ್ರೆ ಎದಳಕ್ ಆಗಲ್ಲ, ತುಂಬಾ ನೋವು. ಓಕೆ ಮಾ, ವಯಸ್ಸು ಎಷ್ಟು ನಿಮ್ದು? ಓಕೆ ಮಾ, ಬೇರೆ ಏನಾದ್ರು ಸಮಸ್ಯೆ ಕಾಣ್ತಿದ್ಯಾ? ಮತ್ತೆ ನಮ್ಗೆ ಫಸ್ಟ್ ಜಾಯಿಂಟ್ ನೋವು ಬಂತು, ಈ ಕಾಲದ ನೋವು ಜಾಸ್ತಿ. ಆಮೇಲೆ ಉಸಿರಾಟದ ತೊಂದರೆ ಆಯ್ತು. ಓಕೆ, ಆಮೇಲೆ ಈಗ ಅಲರ್ಜಿ ಆಗಿದೆ, ಫುಲ್ ಬ್ಲಾಕ್ ಆಗಿದೆ. ಓಕೆ, ಓಕೆ ಮಾ. ಸಿ, ಮೊದಲನೇದಾಗಿ ಏನಂದ್ರೆ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ, ಬಿಕಾಸ್ ಆರ್ಥ್ರೈಟಿಸ್ ಸಮಸ್ಯೆ ಕೂಡ ಇರೋದ್ರಿಂದ ನಿಮ್ಮಲ್ಲಿ
ಇಫ್ ನೆಗ್ಲೆಕ್ಟೆಡ್ ಡಿಫಾರ್ಮಿಟಿ ಸ್ಟಾರ್ಟ್ ಆಗುತ್ತೆ, ಅಂದರೆ ನಾಕ್ನಿ ಆಗ್ತಾ ಹೋಗೋದು ಅಥವಾ ಮೂಳೆ ಬೆಂಡ್ ಆಗ್ತಾ ಹೋಗೋದನ್ನ ನಾವು ನೋಡ್ತೀವಿ. ಸೊ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು, ಆ್ಯಂಡ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಮೂಲಕ ಅಲರ್ಜಿ ಸಮಸ್ಯೆ ಕೂಡ ಬೆಟರ್ ಆಗುತ್ತೆ. ನಿಮ್ಮಲ್ಲಿ ಬ್ರೀದಿಂಗ್ ಡಿಫಿಕಲ್ಟಿ ಇತ್ತು ಅಂದರೆ ಅದು ಕೂಡ ಬೆಟರ್ ಆಗುತ್ತೆ. ಅಕಸ್ಮಾತ್ ನಿಮ್ಮ ವೆಯ್ಟ್ ಏನಾದರೂ ತುಂಬ ಜಾಸ್ತಿ ಇತ್ತು ಅಂದಾಗ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಕೆಲವೊಂದು ಎಕ್ಸಸೈಸ್ ಕೂಡ ತಿಳಿಸ್ಕೊಡ್ತೀವಿ, ನೀವು ಅದನ್ನ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. ಸೊ ಇದರಿಂದ ನಿಮಗೆ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗ್ಬೋದು. ಆ್ಯಂಡ್ ಇವಾಗ ಏನಾದರೂ ಮೆಡಿಕೇಷನ್ ತೊಗೊಂತಿದ್ರೆ ಖಂಡಿತ ನಿಮ್ಮ ಹತ್ರ ಏನೇನು ರಿಪೋರ್ಟ್ಸ್ ಇದೆ ಅದನ್ನೆಲ್ಲ ತೊಗೊಂಬನ್ನಿ. ಆ್ಯಂಡ್ ಹೋಮಿಯೋಪತಿಕ್ ಟ್ರೀಟ್ಮೆಂಟ್ ಮೂಲಕ ನಿಮಗೆ ಮ್ಯಾಕ್ಸಿಮಮ್ ಬೆಟರ್ ಆಗುತ್ತೆ. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಹೇಳಿ. ಮೈಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾಸನದಿಂದ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ಸರಸ್ವತಿ ಅಂತ. ಓಕೆ ಮಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ, ಸರಿ. ಹಲೋ ಹೇಳಿ ಮಾ. ಮೇಡಮ್, ನಮ್ಮ ಅಮ್ಮಂಗೆ ಫುಲ್ ಕೈಯೆಲ್ಲ ನರ ಬಂದಂಗೆ ಕಡಿತ ಬರೋದು, ಕಡಿಯುತ್ತೆ. ಅದನ್ನ ಕೆರೆದ್ರೆ ಸ್ವಲ್ಪ ಗುಳ್ಳೆ ಗುಳ್ಳೆ ಆದಂಗ ಆಗೋದು, ಮತ್ತೆ ಕೈಯೆಲ್ಲ ಇದು ಕಾಲು ಹೊಡೆಯುತ್ತಲ್ಲ ಆತರ ಹೊಡೆಯುತ್ತೆ. ಓಕೆ ಮಾ. ಓಕೆ, ಬ್ಲೀಡಿಂಗ್ ಏನಾದರೂ ಆಗುತ್ತಾ ಕೈಯಲ್ಲಿ? ಏನ್ ಮೇಡಮ್? ಬ್ಲೀಡ್ ಅಥವಾ ರಕ್ತ ತರ ಏನಾದ್ರು ಬರುತ್ತಾ? ಇಲ್ಲ ಮೇಡಮ್, ಕಾಲು ಹೊಡೆಯುತ್ತಲ್ಲ ಆ ಟೈಪ್ ಹೊಡೆಯುತ್ತೆ. ಓಕೆ ಮಾ. ಸಿ, ಯೂಶ್ವಲಿ ಏನಾಗುತ್ತೆ ಅದನ್ನ ನಾವು ಫಿಶರ್ಡ್ ಹ್ಯಾಂಡ್ ಅಂತ ಹೇಳ್ತೀವಿ, ಅಂದ್ರೆ ಕೈಯಲ್ಲಿ ಏನಾದ್ರು ಕ್ರ್ಯಾಕ್ಸ್ ತರ ಆಗದನ್ನ ನಾವು ನೋಡೋದು, ಅಥವಾ ಅದು ಸಿಂಪಲ್ ಡರ್ಮಟೈಟಿಸ್ ಕೂಡ ಆಗಿರ್ಬೋದು. ಒಮ್ಮೆ ನಾವು ನೋಡ್ಬೇಕಾಗತ್ತೆ. ಸೊ ಏನಾದ್ರು ರಕ್ತ ಪರೀಕ್ಷೆ ರಿಪೋರ್ಟ್ಸ್ ಇತ್ತು ಅಂದ್ರೆ ಅದನ್ನ ತೊಗೊಂಬನ್ನಿ. ಆ್ಯಂಡ್ ಯಾವುದೇ ರೀತಿಯ ಆಯಿಂಟ್ಮೆಂಟ್ ಅಪ್ಲೈ ಮಾಡೋ ಅಗತ್ಯ ಇರಲ್ಲ. ಆ್ಯಂಡ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ಬೆಟರ್ ಆಗ್ತಾ ಹೋಗುತ್ತೆ. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ. ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಹೇಳಿ ಸರ್. ಹಲೋ ಹಲೋ ಹೇಳಿ ಸರ್, ಏನ್ ಸಮಸ್ಯೆ? ಹೇಳಿ. ತಲೆನೋವು? ತಲೆನೋವು. ಓಕೆ, ಯಾವಾಗಿಂದ ಈ ಸಮಸ್ಯೆ ಕಾಣ್ತಿದೆ? ಇದು ಒಂದು 6 ತಿಂಗಳ ಹತ್ರ ಅಷ್ಟೇ. ಓಕೆ ಅಪ್ಪ, ಇದು ಜೊತೆಗೆ ಬೇರೆ ಏನ ಸಿಂಪ್ಟಮ್ಸ್ ಇದೆಯಾ? ಓಕೆ, ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು ಅಥವಾ ಲೋಕಲೈಸ್ಡ್ ಪೇನ್ ಇದೆಯಾ? ರೇಡಿಯೇಟ್ ಆಗ್ತಾ ಹೋಗೋದು, ಕಣ್ಮಂಜಾಗೋದು, ಈ ಥರ ಏನಾದ್ರು ಇದೆಯಾ? ಓಕೆ ಪಸಿ, ಮೊದಲನೇದಾಗಿ ನೀವು ಹೋಮಿಯೋಪತಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರಲ್ಲ. ಸೊ ನಿಮಗೆ ಪೇನ್ ತುಂಬ ಸಿವಿಯರ್ ಇದ್ದು ತುಂಬ ವರ್ಷದಿಂದ ಇತ್ತು ಅಂದರೆ ಖಂಡಿತ ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಬೋದು. ಆ್ಯಂಡ್ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ಮೇಯ್ನ್ ಆಗಿ ದೇಹದಲ್ಲಿ ಮೆಟಬಾಲಿಕ್ ಫಂಕ್ಷನ್ಸ್ ಆಗಿರ್ಬೋದು, ನಿಮ್ಮ ದೇಹದಲ್ಲಿ ಡೈಜೆಷನ್ ಕೆಪಾಸಿಟಿ ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಇವಾಗ ಏನು ಪೇನ್ ಕಾಣಿಸ್ಕೊತಿದೆ, ಈಗ ಅಕಸ್ಮಾತ್ ನೀವು ಪೇನ್ ಕಿಲ್ಲರ್ ಏನಾದರೂ ತೊಗೊತಿದ್ರೆ ಆದಷ್ಟು ಅದ್ರ ಮೇಲೆ ಡಿಪೆಂಡ್ ಆಗೋದನ್ನ ನಾವು ಅವಾಯ್ಡ್ ಮಾಡ್ಬೋದು. ಧನ್ಯವಾದಗಳು. ನಿಮಗೆ ಅಸ್ತಮ ಮತ್ತು ಅಲರ್ಜಿ ಸಮಸ್ಯೆ ಇದ್ದಲ್ಲಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿಯಾಗಿ ಅಂತ ಹೇಳ್ತಾ ಲೈಫ್ ಲೈನ್ ಏರ್ ಪ್ರಸಾರ ಕಾರ್ಯಕ್ರಮದಲ್ಲಿ ಸ್ಮಾಲ್ ಬ್ರೇಕ್. ಬೀಬ್, ಪಿಜ್ಜಾ ಆರ್ಡರ್ ಮಾಡು. ಯಾವ ಖುಷಿಗೆ? ಐ ಡಂಪ್ಡ್ ಹಿಮ್. ಐ ಡಂಪ್ಡ್ ಹಿಮ್. ಡೊಮಿನೋಸ್ ಎವ್ರಿಡೇ ವ್ಯಾಲ್ಯೂ ಕೇವಲ 99 ರೂಪಾಯಿಂದ ಪ್ರಾರಂಭ. ಈಗ ಮನಸ್ಸು ಹೇಳಿದಾಗಲೆಲ್ಲ ಡೊಮಿನೋಸ್, ಈಗಲೇ ಆರ್ಡರ್ ಮಾಡಿ. ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮಲ್ಲಿರೋ ಹಳೆ ಚಿನ್ನ ಆಗ್ಲಿ ಅಥವಾ ನೀವು ಅಡ ಇಟ್ಟಿರೋ ಚಿನ್ನ ಆಗ್ಲಿ, ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ಮ ಕೈಗಿಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಮಮ್ಮಿ ಯೂನಿಫಾರ್ಮ್ ಅನ್ನು ಎಲ್ಲಕ್ಕಿಂತ ಹೆಚ್ಚು ವೈಟ್ ಮಾಡಿದ್ದಾಳೆ, ಹೇಳು ಯಾವ್ದ್ರಕ್ಕಿಂತ? ಟ್ಯೂಬ್ಲೈಟ್ಗಿಂತ, ಸ್ನೋವೈಟ್ಗಿಂತ, ಹಾಲು ಮೊಸರು ಮಜ್ಜಿಗೆಗಿಂತ, ಐಸ್ ಕ್ರೀಮ್ಗಿಂತ, ಕ್ರಿಕೆಟ್ ಟೀಮ್ಗಿಂತ, ಮತ್ತೆ ಇದಕ್ಕಿಂತ ಬೆರಗದ್ರ ಮಮ್ಮಿ. ಹೊಸ ಟೈಟ್ ಪ್ಲಸ್ ಎಕ್ಸ್ಟ್ರಾ ಪವರ್ ಇತರ ಪೌಡರ್ಗಿಂತ ಹೆಚ್ಚು ಕೊಳೆ ತೆಗೆಯುತ್ತೆ, ಉತ್ತಮ ಬಿಳುಪು ನೀಡುತ್ತೆ. ಎಕ್ಸ್ಟ್ರಾ ಪವರ್ ಟೈಟ್ ಅಂದ್ರೆ ಎಕ್ಸ್ಟ್ರಾ ಪವರ್ ವೈಟ್. ಇವನೇ ಹೀರೋ. ಒಸಡಿನಲ್ಲಿ ನೋವಾ? ಹೌದು. ರೋಗಾಣು? ನಿಮ್ಮ ಟೂತ್ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಟೂತ್ಪೇಸ್ಟ್ ನಲ್ಲಿ ಉಪ್ಪ? ಹೌದು, ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿ ಉಪ್ಪು ಇದೆ. ಇದರ ವಿಶಿಷ್ಟ ಫಾರ್ಮುಲಾ ಅಡಗಿದ ರೋಗಾಣುಗಳ ಜೊತೆ ಹೋರಾಡಲು ನೆರವಾಗಿ ನೀಡುತ್ತೆ ಆರೋಗ್ಯಕರ ಒಸಡು, ಬಲಶಾಲಿ ಹಲ್ಲು. ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್. ಅರೆ, ಈ ನಗರದ ದೊಡ್ಡ ದೊಡ್ಡ ರೌಡಿಗಳು ಹೆದರ್ತಾರೆ ನಿನ್ನ ಅಪ್ಪನಿಗೆ. ಹಾಗಾದ್ರೆ ಈ
ಪುಟ್ಟ ಪುಟ್ಟ ಸೊಳ್ಳೆಗಳಿಗೆ ನಿಮ್ ಭಯ ಇಲ್ಲ ಯಾಕೆ? ಪುಟ್ಟ ಸೊಳ್ಳೆಗಳು ಎಲ್ಲಕ್ಕಿಂತ ಹೆಚ್ಚು ಹೆದರದು ಗುಡ್ ನೈಟ್ ಗ್ರೀನ್ ಶಕ್ತಿಗೆ. ಗುಡ್ ನೈಟ್ ನ ಶೇಕಡ 94% ನೈಸರ್ಗಿಕ ಗ್ರೀನ್ ಶಕ್ತಿ ಕಾಯಿಲ್. ನೇಚರ್ ಮತ್ತು ಆಕ್ಟಿವ್ ಮಾಲಿಕ್ಯೂಲ್ಸ್ ನ ಪ್ರಬಲ ಶಕ್ತಿ ಕಾಯಿಲ್ ನ ಒಳಗೆ, ಅಂದ್ರೆ ಸೊಳ್ಳೆಗಳು ಹೊರಗೆ. ಗ್ರೀನ್ ಶಕ್ತಿ ಒಳಗೆ, ಸೊಳ್ಳೆಗಳು ಹೊರಗೆ. ಈ ಸಂಜೆ ನಮ್ ಜೊತೆ ಬಾ, ನಮ್ ಕಡೆ ಎಕ್ಸ್ಟ್ರಾ ಸ್ಟೂಡೆಂಟ್ ಪಾಸ್ ಇದೆ. ಸ್ಟೂಡೆಂಟ್ ಮತ್ತು ನಾನು ಮಮ್ಮಿ. ಏನಿದು ಹುಡುಗಾಟ? ಪ್ರಸ್ತುತ ಪಡಿಸಲಾಗುತ್ತಿದೆ ಸಂತೂರ್. ಇದನ್ನು ಸಂತೂರ್ ಸ್ಕಿನ್ ಕೇರ್ ಸೆಂಟರ್ ನಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ ಗಳು ಹರಿಶಿನ ಮತ್ತು ಚಂದನಗಳ ಸರ್ವೋತ್ತಮ ಗುಣಗಳನ್ನು ಸೇರಿಸಿ ತಯಾರಿಸುತ್ತಾರೆ. ಅದು ನಿಮ್ಗೆ ನೀಡುತ್ತದೆ ತಾರುಣ್ಯಪೂರ್ಣ ಕಾಂತಿಯುತ ತ್ವಚೆ ಯಾವಾಗ್ಲೂ. ಅರೆ, ನಾವು ಇವರನ್ನು ಬೇಗ್ಗೆ ನೋಡಿದ್ದೆವು. ಕಣ್ಣಿನ ಕಲರ್ ಬ್ರೌನ್. ನಿನ್ನ ತಲೆ ಕೂದಲ ಕಲರ್ ಸರ್ ಬ್ಲಾಕ್? ಇಲ್ಲ, ಅದು ಟ್ರೂ ಬ್ಲಾಕ್. ಬ್ಲಾಕ್ ರೋಸ್, ಬ್ಲಾಕ್ ಹೇನಾ, ಟ್ರೂ ಬ್ಲಾಕ್ ಕೂದಲಿಗಾಗಿ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡುತ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿ. ದೊಡ್ಡದಾದ ಕೆಂಪು ಮೆಣಸು ಪೌಡರ್ ನಲ್ಲಿ ಹಾನಿಕಾರಕ ಕೆಂಪು ಬಣ್ಣ ಬೆರೆಸಲಾಗುತ್ತೆ, ಆದ್ರೆ ಎವರೆಸ್ಟ್ ತೀಖಾಲಾಲ್ ನೈಸರ್ಗಿಕ ಕೆಂಪು ಬಣ್ಣದಾಗಿರುತ್ತೆ. ಶುದ್ಧತೆಯ ವರದಾನ ಎವರೆಸ್ಟ್ ತೀಖಾಲಾಲ್. ವಿರಾಮದ ನಂತರ ಲೈಫ್ ಇನ್ ಏರ್ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಕರೆ ಸಿದ್ಧವಾಗಿದೆ. ಹಲೋ, ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ಕಾರ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮ್ಮ ಹೆಸರು ಧನಂಜಯ ಅಂತ, ನಾವು ಮಂಡ್ಯ ಡಿಸ್ಟ್ರಿಕ್ಟ್ ಇಂದ ಫೋನ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಪಾ, ಹೇಳಿ. ಮೇಡಮ್ ನಮ್ಮ ಬೆನ್ನಿನಲ್ಲಿ ಒಂಥರ ಗಂಟು ಗಂಟು ತರ ಆಗ್ತಿದೆ. ಚಳಿಗಾಲದಲ್ಲಿ ತುಂಬಾ ನೋಯ್ತಾರೆ. ನಾವು ಸ್ವಲ್ಪ ಸಿಂಪಲ್ ಸಿಸ್ಟ್ ಆಗಿರ್ಬೋದು ಅಥವಾ ಲೈಪೋಮಾ ಅಂತ ಹೇಳ್ತೀವಿ. ಸೊ ಒಮ್ಮೆ ಬನ್ನಿ, ಎಕ್ಸಾಮಿನ್ ಮಾಡ್ಬೇಕಾಗುತ್ತೆ. ಸೊ ಅದ್ರ ಮೇಲೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸೊ ಅಕಸ್ಮಾತ್ ಅದು ಸಿಸ್ಟ್ ಆಗಿದ್ರು ಕೂಡ ಅಥವಾ ಲೈಪೋಮಾ ಆಗಿದ್ರು ಕೂಡ ಟೆನ್ಷನ್ ಇಲ್ಲ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ ಮೂಲಕ ಆ ಸೈಜ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಮಲ್ಟಿಪ್ಲಿಕೇಶನ್ ಆಗೋದು, ಅಂದ್ರೆ ಒಂದಾದ್ಮೇಲೆ ಒಂದು ಇನ್ನೊಂದು ಸ್ಪ್ರೆಡ್ ಆಗೋದನ್ನ ಕೂಡ ಅವಾಯ್ಡ್ ಮಾಡ್ಬೋದು. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ಕಾರ ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಮಕ್ಕಮ್ಮ ತಾಲೂಕು ಬಿಜಿಕೆರೆ ಅಂತ. ನಿಮ್ಮ ಹೆಸರು? ಮಂಜುನಾಥ ಮೇಡಮ್. ಓಕೆ ಮಂಜುನಾಥ್, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಪಾ, ಹೇಳಿ. ಮೇಡಮ್ ನಮ್ದು ಜಾಸ್ತಿ ನೈಟ್ ಟೈಮ್ ಡ್ಯೂಟಿ ಇರುತ್ತೆ, ನಿದ್ರೆ ಸಮಸ್ಯೆ ಬಂದ್ಬಿಟ್ಟು ಹೇಳ್ತಿರೋದು. ಓಕೆ ಪಾ, ಹೇಳಿ. ಒನ್ ಅವರ್ ಅಲ್ಲಿ ಎಷ್ಟು, ಒನ್ ಡೇ ಅಲ್ಲಿ ಎಷ್ಟು ಅವರ್ ನಿದ್ದೆ ಮಾಡಬೇಕು, ಏನಂತ ನಮಗೆ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ, ಸಿ ಬೇಸಿಕ್ಲಿ ಏನ 6-8 hours ಮಿನಿಮಮ್ ಸ್ಲೀಪ್, ಬಿಕಾಸ್ ಈಗಿರೋ ವರ್ಕಿಂಗ್ ಆಗಿರ್ಬೋದು ಅಥವಾ ಈಗಿರೋ ಜನರೇಷನ್ಗೆ ಅಟ್ಲೀಸ್ಟ್ ಮಿನಿಮಮ್ ಅನ್ನು 6-8 hours ಆಫ್ ಸ್ಲೀಪ್ ಬೇಕಾಗುತ್ತೆ. ಆ್ಯಂಡ್ ಈ 6-8 hours ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ 10:00 ಇಂದ 4:00 ಇಟ್ ಇಸ್ ದ ಬೆಸ್ಟ್ ಪೀರಿಯಡ್ ಟು ಸ್ಲೀಪ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಬಟ್ ಮಧ್ಯದಲ್ಲಿ ಎಚ್ಚರಿಕೆ ಆಗೋದಾಗಿರ್ಬೋದು ಅಥವಾ ಬಿದ್ದಂಗೆ ಅನ್ಸೋದು ಅಥವಾ ಬೇರೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಯಿತು. ಸೊ ಕೆಲವೊಬ್ರು ತುಂಬ ಸೆನ್ಸಿಟಿವ್ ಇರ್ತಾರೆ, ಚೂರು ಏನಾದ್ರು ಸೌಂಡ್ ಕೇಳಿಸ್ತು ಅಂದ ತಕ್ಷಣ ಇಮಿಡಿಯೇಟಾಗಿ ಎದ್ದಳೋದು ಅಥವಾ ಅವರಲ್ಲಿ ಡೀಪ್ ಸ್ಲೀಪ್ ಅನ್ನೋದು ನಾವು ನೋಡಲ್ಲ. ಸೊ ಆ ಥರ ಏನಾದ್ರು ಸಮಸ್ಯೆ ಇತ್ತು ಅಂದಾಗ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಹೋಮಿಯೋಪತಿಕ್ ಮೆಡಿಕೇಷನ್ಸ್ ತೊಗೊಬೋದು. ಬಿಕಾಸ್ ಇನ್ಸೋಮ್ನಿಯಾ ಅನ್ನೋದು ತುಂಬ ಕಾಮನ್ ಆಗಿ ನಾವು ನೋಡುವಂಥದ್ದು. ಸೊ ಮಾನಸಿಕ ಒತ್ತಡ ಆಗಿರ್ಬೋದು, ವರ್ಕ್ ಪ್ರೆಷರ್ ಆಗಿರ್ಬೋದು ಅಥವಾ ನಿಮ್ಮ ರುಟೀನ್ ಚೇಂಜ್ ಆಗ್ತಾ ಹೋಗೋದು, ಅಂದರೆ ಸಡನ್ ಆಗಿ ನೈಟ್ ಶಿಫ್ಟ್ ಹಾಕಿರ್ತಾರೆ. ಸೊ ಖಂಡಿತ ನೀವು ಟ್ರೀಟ್ಮೆಂಟ್ ತೊಗೊಬೋದು. ಆ್ಯಂಡ್ ಟ್ರೀಟ್ಮೆಂಟ್ ಮೂಲಕ ಕೂಡ ನಿಮಗೆ ಬೆಟರ್ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೆಚ್ಚು ಇನ್ನು ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆ ಇರೋರು ಫುಡ್ಡಲ್ಲಿ ಡಯಟ್ ಮಾಡೋ ಅಗತ್ಯ ಇದೆಯಾ ಡಾಕ್ಟರ್? ಸೊ ಖಂಡಿತ, ಮೇಯ್ನ್ ಆಗಿ ಅಲರ್ಜಿ ಸಮಸ್ಯೆ ಇದ್ದವರು ಅಥವಾ ಆಸ್ತಮಾ ಸಮಸ್ಯೆಯಿಂದ ಸಫರ್ ಆಗಿರೋರು ಅವರಲ್ಲಿ ಯಾವ ಫುಡ್ಗೆ ಪರ್ಟಿಕ್ಯುಲರ್ ಆಗಿ ಅಲರ್ಜಿ ಇದೆ ಅಂತ ನೋಡಬೇಕಾಗತ್ತೆ. ಸೊ ಕೆಲವೊಬ್ರಿಗೆ ಪರ್ಟಿಕ್ಯುಲರ್ ಫ್ರೂಟಲ್ಲಿ ಅಲರ್ಜಿ ಆಗ್ತಾ ಹೋಗುತ್ತೆ, ಕೆಲವೊಬ್ರಿಗೆ ಪರ್ಟಿಕ್ಯುಲರ್ ವೆಜಿಟೇಬಲಲ್ಲೇ ಅಲರ್ಜಿ ಆಗ್ತಾ ಹೋಗೋದು. ಸೊ ಆಗಲೇ ಒಬ್ರು ಕಾಲರ್ ಹೇಳಿದ್ರು ಹೊರಗಡೆ ಊಟ ಮಾಡಿದ್ದೆ ಅಥವಾ ಆಯಿಲಿ ಫುಡ್ಸ್ ತಿಂದ ತಕ್ಷಣ ಸ್ಕಿನ್ ರ್ಯಾಷಸ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಮೇಯ್ನ್ ಆಗಿ ಯಾವ ಫುಡ್ಡಲ್ಲಿ ಅಲರ್ಜಿ ಇದೆ ಅದನ್ನ ನಾವು ಕನ್ಸಿಡರ್ ಅವಾಯ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ಬಾಳೆಹಣ್ಣಲ್ಲಿ ಅಲರ್ಜಿ ಸಮಸ್ಯೆ ಇದೆ ಅಂದ್ಬಿಟ್ಟು ಎಷ್ಟೋ ಜನ ಬಾಳೆಹಣ್ಣು ಅವಾಯ್ಡ್ ಮಾಡ್ತಾರೆ.
ಬಟ್ ಬಾಳೆಹಣ್ಣಲ್ಲಿ ನಮಗೆ ಪೊಟ್ಯಾಷಿಯಮ್ ಸಿಗುತ್ತೆ. ಸೊ ಈಗ ಇನ್ನು ಕೆಲವೊಬ್ಬರಲ್ಲಿ ಮಶ್ರೂಮ್ ಅವಾಯ್ಡ್ ಮಾಡ್ತಾ ಹೋಗ್ತಾರೆ, ಮಶ್ರೂಮ್ ಅಲರ್ಜಿ ಇದೆ ಅಂದ್ಬಿಟ್ಟು, ಬಟ್ ಮಶ್ರೂಮಲ್ಲಿ ಜಿಂಕ್ ಅನ್ನೋ ಅಂಶ ಇರುತ್ತೆ. ಸೊ ಇದರಲ್ಲೂ ಕೂಡ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರೋದ್ರಿಂದ ಮೇಯ್ನಾಗಿ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗಬೇಕು, ನಮ್ಮ ಸೆಲ್ಸ್ ಸ್ಟ್ರಾಂಗ್ ಆಗಬೇಕು, ಸೆಲ್ಸ್ ಎಲ್ಲ ಏನು ವೀಕ್ನೆಸ್ ಆಗ್ತಿದೆ ಅದು ಸರಿ ಆಗ್ತಾ ಹೋಗಬೇಕು, ದೇಹದಲ್ಲಿ ಡೈಜೆಷನ್ ಕೆಪಾಸಿಟಿ ಇಂಪ್ರೂವ್ ಆಗ್ತಾ ಹೋಗಬೇಕು, ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗ್ತಾ ಹೋಗಬೇಕು. ಸೊ ಇಫ್ ಎಟ್ ಆಲ್ ಅವರು ಹೋಮಿಯೋಪತಿಕ್ ಮೆಡಿಕೇಷನಲ್ಲಿ ಇದ್ದಾಗ ಮೇಯ್ನಾಗಿ ಯಾವುದರಲ್ಲಿ ಅಲರ್ಜಿಕ್ ಟೆಂಡೆನ್ಸಿ ಇದೆ ಆ ಟೆಂಡೆನ್ಸಿನ ನಾವು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಸೊ ದಟ್ ಫ್ಯೂಚರಲ್ಲಿ ಇವನ್ ಇಫ್ ದೇ ಟೇಕ್ ದೋಸ್ ಫುಡ್, ಅಂದರೆ ಈಗ ಬಾಳೆಹಣ್ಣು ಆಗಿರ್ಬೋದು ಅಥವಾ ಕೆಲವೊಂದು ಪರ್ಟಿಕ್ಯುಲರ್ ವೆಜಿಟೇಬಲ್ಸ್ ಆಗಿರ್ಬೋದು ಅನ್ನ ತೊಗೊಂಡಾಗಲೂ ಸಹ ಅವರಲ್ಲಿ ಅಲರ್ಜಿ ಸಮಸ್ಯೆ ಕಡಿಮೆ ಆಗೋದನ್ನ ನಾವು ನೋಡ್ಬೋದು. ಸೊ ಅದೇ ರೀತಿ ಈಗ ಡಯಟ್ ರೆಸ್ಟ್ರಿಕ್ಷನ್ಸ್ ಅಂತ ತೊಗೊಂಡಾಗ ತುಳಸಿ ಎಲೆ ಆ್ಯಂಟಿ ಹಿಸ್ಟಮೆನ್, ನ್ಯಾಚುರಲ್ ಆ್ಯಂಟಿ ಹಿಸ್ಟಮೆನ್ ಅಂತ ಹೇಳ್ತೀವಿ. ಸೊ ಶುಂಠಿ ಕಷಾಯ ಕೂಡ ಒಳ್ಳೆಯದು. ಸೊ ಇದರಿಂದ ಅವ್ರಿಗೆ ಬ್ರಾಂಕೈಟಿಸ್ ಅಥವಾ ಕಫಲ್ಲಿ ಏನು ಇರಿಟೇಷನ್ ಆಗ್ತಿದೆ ಅದು ಕೂಡ ಬೆಟರ್ ಆಗುತ್ತೆ. ಅಥವಾ ಶುಂಠಿ ಮತ್ತು ಹನಿ ಆ್ಯಂಡ್ ಬೆಲ್ಲ, ಸೊ ಈ ಮೂರು ಕಷಾಯ ಮಾಡೋದ್ರಿಂದ ಕೂಡ ಅವ್ರಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇವೆಲ್ಲ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಲೈಫ್ ಸ್ಟೈಲ್ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಫುಡ್ ಹ್ಯಾಬಿಟ್ಸ್ ಕರೆಕ್ಟಾಗಿ ರೆಗ್ಯುಲರ್ ಆಗಿರಬೇಕು. ಸೊ ಆಗಲೇ ಒಬ್ಬರು ಕಾಲರ್ ಹೇಳಿದ್ರು ನೈಟ್ ಶಿಫ್ಟ್ ಇರುತ್ತೆ ಅಂತ. ಸೊ ಯೂಶ್ವಲಿ ಈ ಥರ ಶಿಫ್ಟ್ ವೈಸ್ ಕೆಲಸ ಇದ್ದಾಗ ಆಟೋಮೆಟಿಕ್ಕಾಗಿ ಅವ್ರ ದೇಹದಲ್ಲಿ ಕೆಲವೊಂದು ಚೇಂಜಸ್ ಆಗುತ್ತೆ. ಬಿಕಾಸ್ ನೈಟ್ ಹೊತ್ತೇ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಈ ಹಾರ್ಮೋನ್ಸ್ ನಮ್ಮ ದೇಹದ ಫಂಕ್ಷನ್ಸ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಮಿನಿಮಮ್ 6 to 8 hours ಆಫ್ ಸ್ಲೀಪ್ ತುಂಬಾ ಮುಖ್ಯ ಅಂತ ಹೇಳ್ತೀವಿ. ಜೊತೆಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಮುಖ್ಯ. ಸೊ ಅಕಸ್ಮಾತ್ ತುಂಬ ದಪ್ಪ ಇದ್ದಾರೆ, ಒಬೀಸ್ ಇದ್ದಾರೆ ಅಂದಾಗ ನೈಟ್ ಹೊತ್ತು ರೈಸ್ ಐಟಮ್ಸ್ ಆಗಿರ್ಬೋದು, ಸ್ವೀಟ್ ಪದಾರ್ಥ ಆಗಿರ್ಬೋದು, ಆಯಿಲಿ ಫುಡ್ಸ್ ಆಗಿರ್ಬೋದು ಇದನ್ನ ಅವಾಯ್ಡ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಮಿನಿಮಮ್ ಅಂದ್ರೂ 30 minutes ಆದ್ರೂ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು, ಜಿಮ್ಮಿಂಗ್ ಆಗಿರ್ಬೋದು, ಎರೋಬಿಕ್ಸ್ ಆಗಿರ್ಬೋದು, ಯೋಗ ಪ್ರಾಣಾಯಾಮ ಈ ಥರ ಮಾಡೋದ್ರಿಂದ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ನೋಡ್ತೀವಿ. ಸೊ ಇದರಿಂದ ನಮ್ಮ ದೇಹದಲ್ಲಿ ಎಲ್ಲ ರೀತಿಯ ಸೆಲ್ಸ್ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಒನ್ಸ್ ನಾವು ಎಕ್ಸಸೈಸ್ ಮಾಡಿದಾಗ ನಮ್ಗೆ ಗೊತ್ತಿಲ್ಲದಂಗೆ ವಾಟರ್ ಇಂಟೇಕ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ವಿಚ್ ಇಸ್ ಆನ್ ಇಂಡಿಕೇಶನ್ ನಮ್ಮ ದೇಹದಲ್ಲಿ ಎಲ್ಲ ಮೆಟಬಾಲಿಕ್ ಫಂಕ್ಷನ್ಸ್ ಕೂಡ ಕರೆಕ್ಟಾಗಿ ಆಗ್ತಿದೆ, ಡೈಜೆಷನ್ ಕೆಪಾಸಿಟಿ ಕೂಡ ಇಂಪ್ರೂವ್ ಆಗ್ತಿದೆ ಅಂತ ಅರ್ಥ. ಸೊ ಆದಷ್ಟು ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಅವಾಯ್ಡ್ ಮಾಡ್ತಾ ಹೋಗಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಅಭ್ಯಾಸಗಳಿತ್ತು ಅಂದಾಗ ಅದನ್ನು ಕೂಡ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಮತ್ತೆ ಅವ್ರ ರೆಸಿಸ್ಟೆನ್ಸ್ ಪವರ್ ಮೇಲೆ ಇನ್ನೂ ವೀಕ್ ಆಗ್ತಾ ಹೋಗೋ ಚಾನ್ಸಸ್ ಹೆಚ್ಚಿರುತ್ತೆ. ಸೊ ಈ ರೀತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗ್ತಾ ಹೋಗ್ಬೋದು. ಡಾಕ್ಟರ್, ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆ ಅವ್ರಿಗೆ ಹೋಮಿಯೋಪತಿ ಟ್ರೀಟ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಡಿ. ಸೊ ಇಲ್ಲಿ ನಾವು ಎಲ್ಲ ರೀತಿಯ ಪೇಷೆಂಟ್ಸ್ನೂ ನೋಡ್ತಾ ಇದ್ದೀವಿ. ಸೊ ಎಲ್ಲ ಸ್ಟೇಜಸ್ ಕವರ್ ಆಗೋ ಪೇಷೆಂಟ್ಸ್ನ ನಾವು ನೋಡ್ತಾ ಇದ್ದೀವಿ. ಸಿಂಪಲ್ ಸ್ಕಿನ್ ರ್ಯಾಷಸ್ ಆಗಿರ್ಬೋದು, ಸಿಂಪಲ್ ಬ್ರಾಂಕೈಟಿಸ್ ಆಗಿರ್ಬೋದು, ಆಸ್ತಮಾ ಆಗಿರ್ಬೋದು, ತುಂಬ ವರ್ಷದಿಂದ ಇನ್ಹೇಲರ್ ತೊಗೊಳ್ಳೋರು ಆಗಿರ್ಬೋದು. ಸೊ ದಿನ ಮೆಡಿಕೇಶನ್ ತೊಗೊಂಡೇ ಅವರ ಬೆಟರ್ ಕಂಪ್ಲೇಂಟ್ಸ್ ಬೆಟರ್ ಆಗ್ತಾ ಆಗಿರೋದು ಆಗಿರ್ಬೋದು. ಸೊ ಅವರಲ್ಲಿ ನಾವು ಫಾಲೋ ಮಾಡೋದೆ ಕಾನ್ಸ್ಟಿಟ್ಯೂಷನಲ್ ಸಿಮಿಲಿಮಮ್ ಅಂತ. ಸೊ ಇದರಿಂದ ರಿಕರೆಂಟ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಅಟ್ಯಾಕ್ಸ್ನ ನಾವು ರೆಡ್ಯೂಸ್ ಮಾಡ್ತಾ ಇದ್ದೀವಿ. ಎಸ್ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಅಸ್ತಮಾ ಮತ್ತು ಅಲರ್ಜಿ ಸಮಸ್ಯೆಗಳಿಗೆ ಟ್ರೀಟ್ಮೆಂಟ್ಸ್ ಬಗ್ಗೆ ತಿಳಿಸ್ಕೊಟ್ರಿ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಲೈಫ್ ನೇರ ಪ್ರಸಾರ ಕಾರ್ಯಕ್ರಮ. ನಿರಂತರ ಮನರಂಜನೆಗಾಗಿ ನೋಡ್ತಾ ಇರಿ ಕಸ್ತೂರಿ ವಾಹಿನಿ.